ಕೆಲವೊಮ್ಮೆ ಅನ್ಸುತ್ತೆ ಈ ಸಿಗರೆಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೆಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫಿಸಿಮಾ ಆಗಿಸಬಹುದೇ. ಮುಂದಿನ ಸಲ ಬೀಡಿ ಅಥವಾ ಸಿಗರೆಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೆಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356 ಗೆ ಕರೆ ಮಾಡಿ ಹಾಗೂ 0112209171 ಗೆ ಮಿಸ್ ಕಾಲ್ ಕೊಡಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಧೂಮಪಾನದಿಂದ ಕ್ಯಾನ್ಸರ್ ಹಾಗೂ ಸಾವು ಸಂಭವಿಸುತ್ತದೆ. ಸಾವಿರ ಸಾವಿರ ವರ್ಷಗಳ ಹಿಂದೆ ಅಪರೂಪವಾಗಿ ಬರುವ ಒಂದು ಶುಭ ಮುಹೂರ್ತದಲ್ಲಿ ಈ ಜಗತ್ತನ್ನೇ ಆಳುವ ಪಾರ್ವತಿ ಮತ್ತು ಪರಮೇಶ್ವರರು ಆನಂದವಾಗಿ ತಾಂಡವ ನೃತ್ಯವನ್ನು ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ಅಮ್ಮನ ಮೂಗುತಿ ಜಾರಿ ಭೂಮಿಗೆ ಬಿತ್ತು. ಮೂಗುತಿ ಬಿದ್ದ ಜಾಗ ಪವಿತ್ರವಾದದ್ದು. ಜಾರಿ ಬಿದ್ದ ಮೂಗುತಿಯನ್ನು ಮತ್ತೆ ತೆಗೆದುಕೊಂಡು ಆ ಮೂಗುತಿ ಬಿದ್ದ ಜಾಗವನ್ನು ತನ್ನ ವಾಸಸ್ಥಳವಾಗಿ ಮಾಡಿಕೊಂಡು ಅಮ್ಮ ಅಲ್ಲೇ ನೆಲೆಸಿದಳು. ಮೂಗುತಿಯ ಮಾ ಎಂದು ಹೆಸರು ಪಡೆದಳು. ಆ ಮೂಗುತಿ ತುಂಬಾ ಶಕ್ತಿಯುತವಾದದ್ದು. ಒಳ್ಳೆಯ ಶಕ್ತಿಯನ್ನ ಉಳಿಸಿ ದುಷ್ಟ ಶಕ್ತಿಯನ್ನ ಓಡಿಸುವಂಥ ಆ ಮೂಗುತಿ ದುಷ್ಟ ಕೈಗಳಿಗೆ ಸಿಗದಂತೆ ಕಾಪಾಡುವ ರಹಸ್ಯವನ್ನು ಆ ಎಲೆಗಳಲ್ಲಿ ಅಮ್ಮ ಬರೆದಿಟ್ಟಳು. ಎಲೆಯಲ್ಲಿ ಬರೆದ ಬರವಣಿಗೆಯನ್ನು ತಿಳಿದುಕೊಂಡು ಜ್ಞಾನದ ಮೂಲಕ ತಲೆಮಾರಿನಿಂದ ತಲೆಮಾರಿನವರೆಗೆ ಈ ಶಕ್ತಿಯುತ ಮೂಗುತಿಯು ಕಾಪಾಡಲ್ಪಟ್ಟಿದೆ. ಆದರೆ ಅದೇ ಸಮಯ ಆ ಮೂಗುತಿಯನ್ನು ಅಪಹರಿಸಲು ಸಂಚು ಮಾಡುತ್ತಿದೆ ಒಂದು ದುಷ್ಟಶಕ್ತಿ. ಅದು ನನ್ನ ಕೈ ಸೇರಿದ ದಿನ ಈ 7-14 ಲೋಕಗಳಿಗೂ ಅಧಿಪತಿಯಾಗುತ್ತಾನೆ. ಇವನೇ ಭೈರವ, ಕಾಲಭೈರವ. ಅದಕ್ಕೆ 6,000 ವರ್ಷಗಳಾಗಬಹುದು. ಅದುವರೆಗೂ ಕಾಯುತ್ತಿರುವೆನು, ಕಾಯುತ್ತಿರುವೆ. ಕೊಳ್ಳ ಜಾನ್, ನಿರ್ಮಲಾ, ವಾಸು ಇಮೇಲ್ ಕಳಿಸಿದಾನೆ. ಹೌದಾ? ಏನಾರ ಆಯ್ತಲ್ಲ, ಯಾಕೆ ಮಾಡ್ಲಿಲ್ಲ ಅಂತ ಅನ್ಕೊಳ್ತಿದ್ದೆ. ಮಗು ಹೇಗಿದೆಯಂತೆ? ನನ್ ಕಳಿಸಿರೋ ಉಪ್ಪಿನಕಾಯಿ ಸೇರ್ತಂತ? ನಿನ್ ಕಳಿಸಿರೋ ಉಪ್ಪಿನಕಾಯಿ ಮಾತ್ರ ಇಂಪಾರ್ಟೆಂಟ್. ಅದಕ್ಕೆ ಆ ಹುಡುಗ 2 ವಾರದಿಂದ ಫೋನ್ಗೆ ಸಿಕ್ಲಿಲ್ಲ. ಯಾಕೆ? ಅವ್ನ ಫ್ರೆಂಡ್ ಜೊತೆ ಟೂರ್ಗೆ ಹೋಗಿದ್ದಂತೆ. ಇನ್ನೊಂದ್ ವಿಷಯ, ಅವ್ನ ಫ್ರೆಂಡ್ ಒಬ್ಬ ನಮ್ಮೂರು ಮೂಗುತಿ ಅಮ್ಮನ ದೇವಸ್ಥಾನಕ್ಕೆ ರಿಸರ್ಚ್ ಮಾಡೋದಕ್ಕೆ ಇಂಡಿಯಾಗ್ ಬರ್ತಾ ಇದಾನಂತೆ. ಅವ್ನ್ ನಮ್ಮನೆಲ್ಲೇ ಉಳ್ಕೊಂಡ್ರೆ ಒಳ್ಳೇದು ಅಂತ ವಾಸು ಹೇಳ್ತಾ ಇದಾನೆ. ನಮ್ಮನಿಲ್ಲ, ಯೋಚನೆ ಮಾಡ್ಬೇಡಮ್ಮ, ಅವ್ನ್ ಪ್ಯೂರ್ ವೆಜಿಟೇರಿಯನ್. ಓ, ಹಾಗಾದ್ರೆ ಸರಿ. ಅವನ ಹೆಸರೇನಂದ್ರಿ? ಜಾನ್. ಜಾನ್? ಅಮೆರಿಕದವನ? ಜಾನ್ ಮೆಕೆನ್ಸಿ. ಐ
Thanks. Thank you, sir. Mr. John McKenzie, yeah. I'm Vishwanath, Vasu's father. How are you? Good. Welcome to India. Thank you. How's your journey? Come. Nirmala. Please come. Oh, wow. Nimma manai tumba chanagide. Thank you. ಕನ್ನಡ ಕನ್ನಡ ಮಾತಾಡ್ತಿದ್ರ ಚೆನ್ನಾಗಿ ಮಾತಾಡ್ತೀನಿ ಬನ್ನಿ 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 ನಮಸ್ಕಾರ ವಾಸು ಹೇಗಿದ್ದಾನೆ ಚೆನ್ನಾಗಿದ್ದಾನೆ ಮಾವಿನ ಉಪ್ಪಿನಕಾಯಿನ ಇನ್ನು ಸ್ವಲ್ಪ ಕಳ್ಸ ಕೇಳ್ದ ಅಷ್ಟೊಂದು ಇಷ್ಟ ಆಯ್ತಾ ಅವನ್ಗೆ ನಾನೇ ಎಲ್ಲ ತಿಂದೆ ಹೌದು ಜಿಜು ಅಲ್ಲದ ಜಿಜು ಜಿಜು ಯಾರು ಬಂದಾರು ನೋಡು ಏ ಹುಷಾರು ಬಾ ಬಾ ಅಂಕಲ್ ಹಲೋ ಅನ್ನು Hi, I'm Vasu's brother. Can you say she sails on the ship shore? Huh? Yes, I can. But, Nino, isn't hello. Bangalore Brahmin Bakery. Bread, butter, beautiful, big buns and biscuits. Huh? Bangalore Bakery? Do you want to see it? There's a bakery board. Oh, that's right. Come on, come on. Sorry, Papa. Come on. Mama, you're John McKenzie. Oh. He's my father-in-law, Sundaresh. Nice to meet you. ಬಾರ್ಸ್ ಬಿಸಾಕ್ತಾರೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಆಲ್ಫ್ರೆಡ್ ಹಿಚ್ಕಾಕ್ ಅಮೇಝಿಂಗ್ ನೋಡಕ್ ಅವ್ರು ಬನ್ನಿ 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 Hello. Hello. I'm Vani, Vasu's sister. Nan John. ನೀವ್ ಚೆನ್ನಾಗಿ ಕನ್ನಡ ಮಾತಾಡ್ತೀರ ಅಂತ ಅಪ್ಪ ಹೇಳಿದ್ರು. Good morning. Good morning, Pittsburgh ಮಾತ್ರ. ಇಲ್ಲಿ good night. Good night, Dan. Good night. Take rest. Kanisha. ಚಟ್ನಿ ಖಾರವಾಗಿರುತ್ತೆ ಹುಷಾರು ಟೇಸ್ಟ್ ನೋಡ್ಲಿ ಬಿಡು ಅಷ್ಟೊಳಗೆ ಅದು ಇದು ಅಂತ ಹೇಳಿ ಜಾನ್ ನಾನು ನಿಮ್ಗೋಸ್ಕರ ಸ್ವೀಟ್ ಮಾಡಿದ್ದೀನಿ ಇದನ್ ಮೊದಲು ತಿನ್ನಿ ಆಮೇಲೆ ಬೇರೆ ತಿನ್ನಿ ಇದ್ರ ಹೆಸರು ಕಜ್ಜಾಯ ಇಂಗ್ಲಿಷ್ ಅಲ್ಲಿ ಏನೋ ಹೆಸರು ಏನಂತಾರೆ ಖಜಾಯ ಸರಿ ಆಯ್ತು ಜಾನ್ ನೀವೇನೋ ರಿಸರ್ಚ್ ಮಾಡ್ತಿದ್ರ ಅಂತ ವಾಸು ಬರ್ತಿದ್ದ ಏನ್ ರಿಸರ್ಚ್ ಮುಗುಚಿ ಅಮ್ಮನ್ ಟೆಂಪಲ್ ಅಲ್ಲಿ ರಿಸರ್ಚ್ ಮಾಡೋದಕ್ಕೆ ಏನಿದೆ ಇಟ್ಸ್ ಎ ಗಾಡ್ ಫಾರ್ ಸೆಕೆಂಡ್ ಪ್ಲೇಸ್ ನಾನು ಇಂಡಿಯನ್ ಫೋಕ್ಲೋರ್ ಬಗ್ಗೆ ರಿಸರ್ಚ್ ಮಾಡುವಾಗ ಇಂಡಿಯನ್ ಟೆಂಪಲ್ ಬಗ್ಗೆ ಓದ್ದೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಡಿಸಿಎಂ ಬಗ್ಗೆ ಓದ್ದೆ ನಿಮ್ಗೆ ಏನಾದ್ರೂ ಗೊತ್ತಾ ಅಷ್ಟೇ ಗೊತ್ತಿಲ್ಲ ರಿಯಲಿ ಜಾನ್ ನಾವು ಈ ದೇವಸ್ಥಾನಕ್ಕೆ ತುಂಬಾ ಹತ್ತಿರದಲ್ಲಿದ್ದೀವಿ ಅಲ್ವಾ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಓಕೆ ಅಮೆರಿಕದಲ್ಲಿರೋ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ ಶಿಲೆನ ಯಾರು ಮಾಡಿದ್ದು ಇಟ್ಸ್ ಫ್ರೆಂಚ್ ಅವ್ರ ಹೆಸರೇನು ಅದೇ ಪಕ್ಕದಲ್ಲೇ ಇದ್ರೆ ಅದ್ರ ಮಹತ್ವ ಗೊತ್ತಾಗಲ್ಲ ಇಟ್ಸ್ ಟ್ರೂ ಕಜ್ಜಾಯ ಚೆನ್ನಾಗಿದೆ ಥ್ಯಾಂಕ್ ಯು ಜಾನ್ ಆಮೇಲೆ ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀರಾ ಊಟ ಆದ್ಮೇಲೆ ನಾನು ಕಾರ್ ತಗೊಂಡೋಗಿ ಬೇಡ ನಾನು ಆಟೋಲೇ ಹೋಗ್ತೀನಿ ಊರಲ್ಲೇ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾನಲ್ಲ ನನ್ಗೆ ಅದೇ ಬೇಕು ಸುತ್ತಾಡ್ದಂಗಿರುತ್ತೆ ಸುತ್ತಿ 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 ಹಲೋ ಹಲೋ ಸರ್ ಅವ್ನು ಮಲ್ಕೊಂಡವನೇ ನಾನಿದ್ದೀವ್ನಿ ನಾನ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್
ಐ ಮೀನ್ ಓಕೆ ಮುಗುಚಿ ಅಮ್ಮನ್ ಟೆಂಪಲ್ ಹೌದು ಸರ್ ಅದು ದೊಡ್ಡ ಕಾಡಲ್ಲಿದೆ ರೋಡ್ ಬೇರೆ ಸರಿ ಇಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮೀಟರ್ ಆ ಮೀಟರ್ ಮಾರ್ಬಿಟ್ಟೆ ಸರ್ ಆ ಚೆನ್ನಾಗಿ ಹೊಡಿರಿ ನಂದೆ ಸರ್ ಸರ್ ಸಿ ಬಣ್ಣ ನೋ 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 ತಗೊಳ್ಳಿ ಸರ್ ಸರ್ ತಗೊಳ್ಳಿ ಪರವಾಗಿಲ್ಲ ಬನ್ನಿ ಸರ್ ಕೂತ್ಕೊಳ್ಳಿ ಹಂಗೆ ಮಾತಾಡ್ಕೊಳ್ಳೋಣ ಬನ್ನಿ ನಿಮಗೆ ಇಂಡಿಯಾ ಇಷ್ಟ ಆಗಿದೆಯಾ ಓ ಯಸ್ ಹಾ ಸೂಪರ್ ಅಬ್ಬಾ ಇದ್ರ ಮೇಲೆ ಯಾವ ಗಾಡಿನೂ ಹೋಗಲ್ಲ ನಡ್ಕೊಂಡೇ ಹೋಗ್ಬೇಕು 500 rupees ಕೊಟ್ಬಿಟ್ಟು ಹೋಗಿ ₹500 ₹250 ಇಲ್ಲ ರೀ 500 rupees ಕೊಡಿ ನೋ ₹250 ಒನ್ಲಿ ಅಮೌಂಟ್ 500 rupees ಹ್ಞೂ ₹500 ಥ್ಯಾಂಕ್ ಯು ಮತ್ತೆ ಯಾವಾಗ ವಾಪಸ್ ಬರ್ತೀರಾ ಯಾಕೆ ನಾನು ನಿಮ್ಗೋಸ್ಕರ ವೈಟ್ ಮಾಡ್ತೀನಿ ಬೇಡ ಬೇಡ ನೀನು ಹೋಗು ಹೋಗು ರಿಟರ್ನ್ ಸೇರಿನೇ ಕಂಡ್ರೆ 500 rupees ₹250 ಕರೆಕ್ಟ್ ನಿನ್ನ ಹೆಸರೇನು ನನ್ನ ಹೆಸರು ಕಪಾಲಿ ನಾನು ಜಾನ್ ಜಾನ್ ಒಳ್ಳೆ ಹೆಸರು ಒಳ್ಳೆ ಹೆಸರು ಇಲ್ಲೇ ಇಲ್ಲೇ ಇರ್ತೀನಿ ಒನ್ ಅವರ್ ಮಾತ್ರ ಓಕೆ ಹ್ಞೂ ದೇವಸ್ಥಾನ ಈ ಕಡೆ ಥ್ಯಾಂಕ್ ಯು ನೀವು ತುಂಬ ಹೆಲ್ಪ್ಫುಲ್ ಸಲ ಸುಬ್ರಹ್ಮಣ್ಯಗೆ ಹೋದಾಗ ಸರ್ಪ ಸಂಸ್ಕಾರ ಮಾಡಿಸಿದ್ವಿ ಪೂಜೆನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೀರಾ ಪುಣ್ಯಕ್ಷೇತ್ರ ಜನವೋ ಜನ ಎಕ್ಸ್ಕ್ಯೂಸ್ ಮೀ ಸ್ವಾಮೀಜಿ ಎಲ್ಲಿದ್ದಾರೆ ಹೀಗೆ ಮುಂದೆ ಒಳಗಡೆ ಹೋಗಿ ಧನ್ಯವಾದ ಒಳ್ಳೆಯದು ನಾವು ನಮ್ಮ ಕುಟುಂಬ ಸಮೇತ ಹೋಗಿದ್ವಿ ಲೇ 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 ಚಪ್ಪಲಿ ಬಿಚ್ಚು ಚಪ್ಪಲಿ ಹಾಕೊಂಡು ಯಾರಾದರೂ ದೇವಸ್ಥಾನದ ಒಳಗಡೆ ಹೋಗ್ತಾರಾ ಬಿಚ್ಚು ಬಿಚ್ಚು ತಗೋ ರಾಜ ತಿನ್ನು ಓ ಕೆಳಗೆ ಹಾಕಿದ್ಯಾ ಪರವಾಗಿಲ್ಲ ನಾ ಬೇರೆದ್ ಕೊಡ್ತೀನಿ ತಿನ್ನು ಎಲ್ಲ ನಿನಗೋಸ್ಕರನೇ ಬಿಡಿಸಿ ಬಿಡಿಸಿ ಇಟ್ಟಿದ್ದೀನಿ ಎಷ್ಟು ಬೇಕಾದ್ರೂ ಕೊಡ್ತೀನಿ ಸಾಕಾ ಸಾಲ್ದಾ ತಗೋ ಎಲ್ಲ ನಿನಗೋಸ್ಕರನೇ ಎಷ್ಟು ಬೇಕಾದ್ರೂ ಜಾನ್ ಮೆಕೆಂಡ್ರೋ ಮೆಕ್ಯಾನ್ಸಿ ಓ ನನ್ನ ಹೆಸರು ಹೆಂಗ್ ಗೊತ್ತು ಪ್ರಾರಂಭನೇ ಆಶ್ಚರ್ಯವಾಗಿದೆ ಇಲ್ಲಿ ಬಹಳ ವಿಸ್ಮಯ ನಡೆಯುತ್ತೆ ಆದರೆ ಇದು ವಿಸ್ಮಯ ಅಲ್ಲ ನೀವು ಬರ್ತೀರಾ ಅಂತ ಪೀಟರ್ಸ್ಬರ್ಗ್ ಯೂನಿವರ್ಸಿಟಿಯಿಂದ ಲೆಟರ್ ಬಂದಿತ್ತು ಪಿಚ್ಬರ್ಗ್ ಓ ಪಿಚ್ಬರ್ಗ್ ಬನ್ನಿ ಹೌದು ನೀವು ಈ ದೇವಸ್ಥಾನದ ಬಗ್ಗೆ ರಿಸರ್ಚ್ ಮಾಡಕ್ಕೆ ಬಂದಿದ್ದೀರಂತಲ್ಲ ಯಾ
ಈ ದೇವಸ್ಥಾನದ ಬಗ್ಗೆ ಓದಿದ್ದೀನಿ ಆಜ, ಇನ್ನೂ ತುಂಬ ತಿಳ್ಕೋಬೇಕು. ಮೊದಲು ಈ ದೇವಸ್ಥಾನದ ಬಗ್ಗೆ ಏನ್ ಓದ್ ತಿಳ್ಕೊಂಡಿದ್ದೀರಾ ಅಂತ ಹೇಳಿ. ವಾವ್, ಈ ದೇವಸ್ಥಾನದಲ್ಲಿ ಇರೋ ಅಮ್ಮನ ಹೆಸರು ಮೂಗುತಿ ಅಮ್ಮ ಅಂತ ಓದ್ದೆ. ಹಾಗಂದ್ರೆ ಏನು? ಮೂಗುತಿ ಅಂದ್ರೆ ನೋಸ್ಟಡ್. ಈ ಅಮ್ಮನವರ ಮೂಗುತಿ ಬಹಳ ಶಕ್ತಿಯುತವಾದ್ದು. ಶಕ್ತಿ ಹೊಂದಿದ್ಯಾ? ಎಂತ ಶಕ್ತಿ? ಅದು ಅಣುಶಕ್ತಿ ರೀತಿ, ನ್ಯೂಕ್ಲಿಯರ್ ಎನರ್ಜಿ. ಪ್ರಪಂಚಕ್ಕೆ ಕರೆಂಟ್ ಕೊಟ್ಟು ಬೆಳಕು ಕೊಡಬಹುದು, ಅದೇ ಸಮಯದಲ್ಲಿ ನಾಶನೂ ಮಾಡಬಹುದು. ನಾಗಸಾಕಿ, ಹಿರೋಶಿಮಾ ರೀತಿ. ಈ ಮೂಗುತಿ ದುಷ್ಟಶಕ್ತಿಗಳ ಕೈಗೆ ಸಿಗದೇ ಇರೋ ಹಾಗೆ ನಾವದನ್ನ ಕಾಯ್ತಾ ಇದ್ದೀವಿ. ದುಷ್ಟಶಕ್ತಿನ? ಹೌದು, ಇದಕ್ಕೋಸ್ಕರನೇ ಸಾವಿರ ವರ್ಷಗಳಿಂದ ಕಾಯ್ತಾ ಇದ್ದಾನೆ ಒಬ್ಬ ದುಷ್ಟ. ಯಾರದು? ಅವನೇ ಕಾಲಭೈರವ. ಹತ್ತಿರವಾಯಿತು. ಆ ದೇವಿಯ ಮುಖವನ್ನು ಪ್ರಕಾಶಿಸುವ ಆ ಮೂಗುತಿ ಈ ಕಾಲಭೈರವನ ಕೈ ಸೇರುವ ಕಾಲವು ಹತ್ತಿರವಾಯಿತು. ಜಾನ್. ಎಸ್ ಸ್ವಾಮೀಜಿ. ನಮಗೆ ಈ ಶಕ್ತಿ ಜ್ಞಾನ ಹೇಗ್ ಸಿಕ್ತು ಅಂತ ನಿಮಗ್ ಗೊತ್ತಾ? ಎಲ್ಲಾನು ಇಲ್ಲಿ ಬರೆಯಲ್ಪಟ್ಟಿದೆ. ಓಲೆಯಲ್ಲಿ ಬರೆದಿದ್ದಾರ? ಒಂದ್ ಎಲೆನಲ್ಲಿ. ರೈಡಿಂಗ್ ಆನ್ ಅ ಲೀಫ್. ಇಂಥದೊಂದು ವಿಷಯ ಯಾವ ಪುರಾಣದಲ್ಲೂ ಇಲ್ಲ. ಪುರಾಣದಲ್ಲಿದೆ, ಇದೆಲ್ಲ ನಿಜ. ನಮ್ಮಪ್ಪ, ಅವರಪ್ಪ ಈ ರೀತಿ 17 ತಲೆಮಾರಿನಿಂದ ಎಲ್ಲ ದೇವಸ್ಥಾನಕ್ಕೋಸ್ಕರನೇ ಬಾಳ್ತಾ ಇದ್ದೀವಿ. ಇದು ಕಟ್ಕತೆ ಅಲ್ಲ, ನಿಜ. ಸ್ವಾಮೀಜಿ, ನನಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ವಾ? ನೀನು ಯಾವುದನ್ನು ನಂಬ್ತೀಯ? ನಾನು ಕಣ್ಣಿಂದ ನೋಡಿದ್ದನ್ನು ಮಾತ್ರ ನಾನು ನಂಬ್ತೀನಿ. ಯಾವುದೇ ಪ್ರೂಫ್ ಇಲ್ಲದೆ ಯಾವುದನ್ನು ನಾನು ನಂಬೋದಿಲ್ಲ. ನಾನು ಸೈನ್ಸ್ನ ನಂಬೋನು. ಸೈನ್ಸ್? ನೀ ಪುಸ್ತಕದಲ್ಲಿ ಓದ್ತಿರೋ ಎಷ್ಟೋ ವಿಷಯಗಳು ಈ ಜಗತ್ನಲ್ಲಿದೆ. ಈ ಎಲೆಯಲ್ಲಿ ಬರೆಯಲ್ಪಟ್ಟಿರುವುದನ್ನು ಓದಿ ನಾವು ಜ್ಞಾನವನ್ನು ಪಡ್ಕೊಂಡ್ವಿ. ಅದರ ಮುಖಾಂತರವಾಗಿ ಶಕ್ತಿಯನ್ನು ಪಡೆದ್ವಿ. ಈ ಶಕ್ತಿಯನ್ನ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದ್ರೆ, ಆ ಕಾಲ ಭೈರವನ ದುಷ್ಟ ಶಕ್ತಿಯನ್ನ ಎದುರಿಸಕ್ಕೋಸ್ಕರ. ಈ ಎಲೆಯಲ್ಲಿ ಏನು ಕಾಣಿಸ್ತಾ ಇಲ್ಲ? ನಿನ್ನ ಕಣ್ಣಿಗೆ ಕಾಣಿಸಲ್ಲ, ನನ್ನ ಕಣ್ಣಿಗೆ ಕಾಣಿಸತ್ತೆ. ಅದೇ ಶಕ್ತಿ. ಇವಾಗ ನೋಡು, ಆ ದೀಪದ ಉರಿ ಇದೆಯಲ್ಲ, ಅದು ಮೇಲಕ್ಕೆ ತಾನೇ ಉರಿಯುತ್ತಿದೆ. ಇವಾಗ ಅದನ್ನು ಮೇಲಿನಿಂದ ಕೆಳಗೆ ಉರಿಯೋ ಹಂಗೆ ಮಾಡ್ತೀನಿ ನೋಡು. ಸ್ವಾಮೀಜಿ, ಪರವಾಗಿಲ್ಲ ಸ್ವಾಮೀಜಿ, ನಾನು ಆಮೇಲೆ ಬರ್ತೀನಿ. ಓಕೆ, ಬಾಯ್. John.
ಜಾನ್, ಜಾನ್, ಜಾನ್. ಹಾಗಂತಾರೆ ಈಗಂತಾರೆ, ಯಾವುದು ನಡೀಲಿಲ್ಲ. ಈ ಬೆಂಕಿ ಮೇಲೆ ಹೋಗೋದು ಕೆಳಗಡೆ ಬರೋದು ಇದನ್ನೆಲ್ಲ ನಂಬೇಡ್ರಿ, ಇದೆಲ್ಲ ಶುದ್ಧ ಸುಳ್ಳು. ಎಲ್ಲದನ್ನು ಹಾಗೆ ಮಾತಾಡಕ್ಕಾಗಲ್ಲ, ನಮಗ್ ಗೊತ್ತಿಲ್ಲ ಎಷ್ಟೋ ವಿಷಯಗಳಿವೆ. ಇದು ಯಾರು ಹೇಳಿದ್ದು? ಯಾವುದೋ ಬುಕ್ ಅಲ್ಲೋದೆ. ಇಲ್ಲಿ ಲೈಬ್ರರಿ ಇದೆಯಾ? ಅದು ಪೋಸ್ಟ್ ಆಫೀಸ್ ಎದುರುಗಡೆನೆ ಇದೆ. ಹಾ, ನಾಳೆ ಅಲ್ಲಿ ಹೋಗ್ಬೇಕು. ಇಲ್ಲ ಇಲ್ಲ, ನಾಳೆ ನೀವೆಲ್ಲೂ ಹೋಗ್ಬಾರ್ದು. ನಮ್ಮ ಮನೆಗೆ ಸಂಬಂಧಿಕರು ಬರ್ತಾ ಇದಾರೆ, ಅವಾಗ ನೀವು ನಮ್ ಜೊತೆ ಇರ್ಬೇಕು. ಯಾಕೆ? ವಾಣಿ ನೋಡಕ್ಕೆ ಗಂಡ್ಕಡೆ ಬರ್ತಿದ್ದಾರೆ. ಅರೇಂಜ್ ಮ್ಯಾರೇಜ್ ನಾನ್ ನೋಡ್ತಿದ್ದೀನಿ. ವಾಣಿಗೆ ಒಳ್ಳೆ ಗಂಡು ನೋಡಿದೀವಿ. ಕುಮಾರ್ ಅಂತ ಹೆಸರು, ಐಪಿಎಸ್ ಆಫೀಸರ್, ಕೈ ತುಂಬಾ ಸಂಬಳ, ಸೇರಿ ಸ್ವಲ್ಪ ದಿನದಲ್ಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಹೆಸರು ತಗೊಂಡಿದಾರಂತೆ. ಇನ್ನೊಂದ್ ಸಂತೋಷ ಆಗಿರೋ ವಿಷಯ ಏನ್ ಗೊತ್ತಾ, ಅವರು ಅವ್ರ ಅಪ್ಪ ಅಮ್ಮನ್ಗೆ ಒಬ್ನೇ ಮಗ್ನತ್ತೆ. ಓಕೆ, ನಾನ್ ಇರ್ತೀನಿ. ಹಾಗಾದ್ರೆ ನೀವೇ ಅವ್ರಿಗೆ ಆರ್ತಿ ತೆಗಿರಿ. ಅಪ್ಪ, ನಾಳೆ ನಂಗೆ ಎಕ್ಸಾಮ್ಸ್ ಇದೆ. ಇದ್ರಲ್ಲಿ ಏನು ಬದಲಾವಣೆ ಇಲ್ಲಮ್ಮ, ಎಲ್ಲ ತೀರ್ಮಾನ ಮಾಡಿ ಮುಗಿಸಾಗಿದೆ. ಅಷ್ಟೇ ತಾನೇ? ಚಿಂತಿಸ್ಬೇಡಿ, ನೀವ್ ಹೇಳಿ ತರನೇ ರೆಡಿ ಆಗ್ಬಿಟ್ಟು ಬೋನೆ ತರ ಕೂತ್ಕೋತೀನಿ. ಬೇರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೇಡಿ. ವಾವ್, ವಾವ್, ಬ್ಯೂಟಿಫುಲ್. ರಿಯಲಿ? ಓ ಯಾ, ನೀನ್ ತುಂಬಾ ಸುಂದರವಾಗಿದ್ಯಾ. ಹಾಗಾದ್ರೆ ಇದನ್ನೆಲ್ಲ ಬಿಚ್ಚ್ಬಿಡ್ತೀನಿ. ಯಾಕೆ? ಯಾಕೆಂದ್ರೆ ನಾನ್ ಸುಂದರವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇಲ್ಲ. ಇಷ್ಟ ಪಡ್ತಾ ಇದ್ರು ನೀನ್ ಸುಂದ್ರೇನೆ, ನಿನಗೆ ಇಂಥ ಒಡವೆ ಎಲ್ಲ ಬೇಕಾಗಿಲ್ಲ. ಯು ಲುಕ್ ಗ್ರೇಟ್. ಸರ್ ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ. ಓಕೆ, ಇವನೇ ನನ್ನ ಮಗ ಕುಮಾರ್. ಹಲೋ. ಹಲೋ ಅಂಕಲ್. ಇವನೇ ನನ್ನ ಫ್ರೆಂಡ್ ರಾಜಶೇಖರ್. ಬಾಪ ರಾಜಶೇಖರ್. ಬನ್ನಿ ಬನ್ನಿ ರಾಜಶೇಖರ್, ಬನ್ನಿ ಬನ್ನಿ ಒಳಗೆ ಬನ್ನಿ ಬನ್ನಿ ಬನ್ನಿ. ಮಾಮ, ಹಿ ಇಸ್ ಮಿಸ್ಟರ್ ಕುಮಾರ್, ಐಪಿಎಸ್ ಡಿಐಜಿ ಆಫ್ ಪೊಲೀಸ್. ಮಿಸ್ಟರ್ ಕುಮಾರ್, ಹಿ ಇಸ್ ಮೈ ಫಾದರ್ ಇನ್ ಲಾ. ಅರೆಸ್ಟ್ ಹಿಮ್. ಸಾರಿ, ಇವರು ಅವರ ಅಪ್ಪ ಅಮ್ಮ. ಮಿಸ್ಟರ್ ಅಂಡ್ ಮಿಸಸ್ ಲಾ. ನಮಸ್ಕಾರ. ನಮಸ್ಕಾರ. ಹಿ ಇಸ್ ಮಿಸ್ಟರ್ ಜಾನ್, ಹೌಸ್ ಗೆಸ್ಟ್ ಫ್ರಮ್ ಅಮೆರಿಕಾ. ಇವನು ಜೀಜೋ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಪ್ಲೀಸ್ ಸಿಟ್ ಡೌನ್. ರಾಜಶೇಖರ್, ನಮ್ಮ ಮಾಮ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ರಾಜಶೇಖರ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಜಾನ್ ಅವರು ಅಮೆರಿಕದಲ್ಲಿ ನಮ್ಮ ಮಗ ವಾಸು ಫ್ರೆಂಡ್, ರಿಸರ್ಚ್ಗೋಸ್ಕರ ಬಂದಿದ್ದಾರೆ. ಇವಳು ನನ್ನ ಮಗಳು ವಾಣಿ, ಇವರು ಮಿಸ್ಟರ್ ಅಂಡ್ ಮಿಸಸ್ ಲಾಲ್, ಇವರು ಕುಮಾರ್, ಇದು ಅವ್ರ ಫ್ರೆಂಡ್ ರಾಜಶೇಖರ್. ವಾಣಿ ನಮಸ್ಕಾರ ಮಾಡು. ನಮಸ್ಕಾರ. ಮಂಡಿ ಮಂಡಿ ಉಡಿರಿ, ಸ್ವಲ್ಪ ಮಳ್ಳಿ ಮಾತಾಡು. ಚೆನ್ನಾಗಿರಮ್ಮ, ದೀರ್ಘಾಯುಷ್ಮಾನ್. ಸತ್ರು ಪರವಾಗಿಲ್ಲ, ಹೊಡೆದಾಕಿ ಅವನ್ನ. ಏ ಕುಮಾರ್, ಶೆಲ್ಲಪ್ ಮಾಡು. ಏನ ದಪ್ಷಕನ ಮಾತು? ಅಪ್ಪ, ಇದು ನನ್ನ ಡ್ಯೂಟಿ ಅಪ್ಪ, ನೀವ್ ಮಾತಾಡಿ. ಏನ್ ಕುಡಿತೀರ? ಕಾಫಿನ ಕೂಲ್ ಡ್ರಿಂಕ್? ಕಳ್ಬಟ್ಟಿ ಅಲ್ಲಪ್ಪ, ಕುಡಿಯ ಕಾಫಿನ ಕೂಲ್ ಡ್ರಿಂಕ್ ಅಂತ ಕೇಳಿದೆ. ಓ ಐ ಆಮ್ ಸಾರಿ, ನನ್ ಕಾಫಿ ರಾಜಶೇಖರ್ಗೆ ಬಿಸ್ಕೆಟ್. ಖಂಡಿತ ನಿಮ್ಗಮ್ಮ ಕಾಫಿ. ಏನಾದ್ರು ಪರವಾಗಿಲ್ಲ, ಜಿಜು ಬಾರೋ ಶೋಕೇಸ್ ಅಲ್ಲಿ ಲೋಟ ತಗೊಡು. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ವಾಣಿ ರೈಟ್? ಇವನು ರಾಜಶೇಖರ್, ಮೈ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್. ನನ್ನ ಮೊಬೈಲ್ ಯಾವಾಗಲೂ ಹೊಡ್ಕೊಳ್ತಾನೆ ಇರುತ್ತೆ. ಇಟ್ ಡಸಂಟ್ ಸ್ಟಾಪ್. ನೀನು ಮದುವೆ ಆದ್ಮೇಲೆ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ದೊಡ್ಡ ದೊಡ್ಡ ಬ್ರಿಡ್ಜಸ್, ರೋಡ್ಸ್, ಫ್ಲೈಓವರ್ಸ್ ಕಟ್ಬೇಕು ಅಂತಿದ್ದೀನಿ. ಯು ಜೋಕಿಂಗ್? ಇಲ್ಲ, ನಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕುತುಬ್ ಮಿನಾರ್ ಇದೆಯಲ್ಲ, ಅದನ್ನಿನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಬೇಕು ಅಂತಿದ್ದೀನಿ. ವಾಣಿ, ನಿಮ್ಮಮ್ಮ ಹೇಳಿದ್ರು ನೀನು ತುಂಬ ಚೆನ್ನಾಗಿ ಹಾಡ್ತೀಯಂತೆ, ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಂತೆ, ಅದಕ್ಕೊಳ್ಳೆ ಪ್ರೈಸ್ ಕೂಡ ತಗೊಂಡಿದ್ಯಂತೆ. ರಿಯಲಿ? ನೀನು ಹಾಡೆಲ್ಲ ಕಲ್ತ್ಕೊಂಡಿದ್ಯಾ? ಹೌದು, ನಾನು ಕರ್ನಾಟಕ ಮ್ಯೂಸಿಕ್ ಕಣ್ಣಮ್ಮ ಭಾಗವತರ ಹತ್ರ ಕಲ್ತಿದ್ದೀನಿ. ಲೈಟ್ ಮ್ಯೂಸಿಕ್ ಲಕ್ಷ್ಮಣ್ ನಾಯ್ಡು ಅವ್ರ ಹತ್ರ ಕಲ್ತಿದ್ದೀನಿ. ಹಾಗಾದ್ರೆ ನೀನು ಹಾಡೋದನ್ನ ನಾವು ಕೇಳಲೇಬೇಕು. ನಾನು ಹಾಡೋದಿಲ್ಲ. ಕಮ್ ಆನ್ ವಾಣಿ, ಹಾಡು. ಇಲ್ಲ, ನಾನು ಹಾಡೋದಿಲ್ಲ. ನನಗೆ ಸಂಗೀತ ಗೊತ್ತು ಅಂತ ನೀನೇ ಹೇಳ್ದಲ್ಲ. ಹೌದು, ಕಲ್ತ್ಕೊಂಡೆ. ಹಾಗಿದ್ರೆ ಹಾಡು. ಇಲ್ಲ, ನಾನು ಹಾಡೋದಿಲ್ಲ. ಹೇಳು ಜಾನ್. ಕಮ್ ಆನ್ ವಾಣಿ, ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮೊದ್ಲು ನೀನ್ ಕೂತ್ಕೋ. ಇಲ್ಲ. ಓಕೆ. ಏನು ಚೆನ್ನಾಗಿ ಹಾಡ್ತೀಯ ಅಂತ ಹೇಳ್ದೆ ಅಲ್ಲ, ಈಗ ಹಾಡು. ದಿಢೀರ್ ಅಂತ ಹಾಡಿದ್ರೆ ಹೇಗೆ? ಅವತ್ತು ಹಾಡ್ತೀಯ ಅಂತ ಅನ್ಕೊಂಡೆ, ನೀನ್ ಹಾಡ್ಲಿಲ್ಲ, ಇವಾಗ ಹಾಡು. ನೋ ವೇ,
I'm not gonna sing. Oh, please. Please sing for me. Please. Okay. Yen haadadu? Ninige ishtavada haadu. Okay. ಕೋಟಿ
Hello. On the photo, please. ನಿಮ್ಮ ರಿಸರ್ಚು ಎಲ್ಲಿವರೆಗೂ ಬಂತು ಮಿಸ್ಟರ್ ಜಾನ್? ಇದುವರೆಗೂ ನಾನು ಮುಗುಚಿ ಅಮ್ಮನ ನೋಡಲಿಲ್ಲ. ಅದಕ್ಕೆಲ್ಲ ತುಂಬ ದಿನ ಆಗುತ್ತೆ. ಅಯ್ಯಯ್ಯೋ, ಇದಕ್ಕೆಲ್ಲ ತುಂಬ ಶಾಸ್ತ್ರ ಸಂಪ್ರದಾಯಗಳಿರುತ್ತವೆ. ಇವತ್ತು ನಡೆಯೋ ಯಾಗದಲ್ಲಿ ಮೂಗುತಿ ಅಮ್ಮನ ಮೂಗುತಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು ಬರ್ಬೋದಾ? ಅಲ್ಲೆಲ್ಲ ನಮ್ಮಂಥ ಸ್ವಾಮಿಗಳು ಮಾತ್ರ ಹೋಗಬಹುದು. ಬೇಗ ಹೋಗಿ ಹೋಗಿ, ಮುಂದೆ ಮುಳ್ಳಿನ ಹಾಸಿಗೆಯಲ್ಲಿ ಉರುಳ್ಬೇಕು. ಬರೋ ಪೌರ್ಣಮಿ ಒಳಗೆ ದುಷ್ಟಶಕ್ತಿಗಳನ್ನು ಮೆಟ್ಟಹಾಕಿ ಪಂಚಭೂತಗಳನ್ನು ಜಯಿಸಬೇಕು. ಆಗ ಮಾತ್ರ ಅಮ್ಮನವರ ದರ್ಶನವಾಗುತ್ತೆ. ಯಾಕೆ ನಿಂತು ಬಿಡ್ರಿ? ನೀವು ಕೆಂಡ ತುಳಿಯೋದಕ್ಕೆ ಬರಲ್ವಾ ಸ್ವಾಮಿ? ನೀವು ಹೋಗಿ, ನಾನು ಬರ್ತೀನಿ. ಜಾನ್, ಹೊರಗಡೆ ಬಾ, ಬಚ್ಚಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಾಮೀಜಿ, ಸ್ವಾಮೀಜಿ, ಫರ್ಗಿವ್ ಮೀ ಸ್ವಾಮೀಜಿ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಜಾಗದಲ್ಲಿ ನುಗ್ಗಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಜಾನ್, ಜ್ಞಾನದ ದಾರಿ ಬಹಳ ದೂರ, ಕಷ್ಟವಾಗೂ ಇರುತ್ತೆ. ಕೆಟ್ಟ ದಾರಿಲಿ ಹೋದರೆ ಸಿಗೋದು ಸಿಗಲ್ಲ. ಸ್ವಾಮೀಜಿ, ಇದೆಲ್ಲ ಏನು ಅಭ್ಯಾಸ? ನನಗೆ ಅರ್ಥ ಆಗಲಿಲ್ಲ. ಖೆಂಡದ ಮೇಲೆ ನಡೆಯೋದು, ಖೆಂಜಾನ ಕೈಯಲ್ಲಿ ಮುಚ್ಚೋದು. ನನಗೇನೂ ಆಗ್ಲಿಲ್ವಲ್ಲ, ಇಲ್ನೋಡು, ನನಗೆ ಆ ಶಕ್ತಿ ಇದೆ. ಸೈಂಟಿಫಿಕ್ ಆಗಿ ನೋಡಿದ್ರೆ ಇದು ಶಕ್ತಿ ಅಲ್ಲ, ಪ್ರಾಕ್ಟೀಸ್. ಪ್ರಾಕ್ಟೀಸ್ ಆದರೆ ಯಾರು ಬೇಕಾದರೂ ನಡಿಬೋದು. ನಾನು ಕೂಡ. ಇದು ಸೈನ್ಸ್ ಅಲ್ಲ, ಶಕ್ತಿ. ನನ್ನ ಶಕ್ತಿಯಿಂದ ಬೆಂಕಿ ಬರೆಸ್ತೀನಿ, ಮಳೆನೂ ಬರೆಸ್ತೀನಿ. ಸ್ವಲ್ಪ ಇರು, ನಾ ಇಲ್ಲೇ ಈಗಲೇ ಮಳೆ ಬರೋ ಹಾಗೆ ಮಾಡಿ ತೋರಿಸ್ತೀನಿ. ಓಂ ಓಂ ಓಂ. ಪರವಾಗಿಲ್ಲ ಸ್ವಾಮೀಜಿ, ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ. ಓಂ ಝೂಮ್ ಶಕ್.
ಯಜಮಾನ್ರೆ, ನಾನು ಇಲ್ಲಿ ಬಂದು 15 ದಿವಸ ಆಯ್ತು. ಇನ್ನೂ ಎಷ್ಟು ದಿನ ಅಂತ ಇಲ್ಲಿ ಗುಲಾಮನ ಕಾಯ್ತಾ ಇರಬೇಕು? ಭಕ್ಷಿ, ನೀನು 15 ದಿನಗಳಿಂದ ಕಾಯ್ತಿದ್ದೀಯ, ಆದರೆ 1000 ವರ್ಷಗಳಿಂದ ಅಮ್ಮನ ಮೂಗುತಿಗೋಸ್ಕರ ಕಾಯುತ್ತಿದ್ದಾನೆ ಈ ಭೈರವ. 1000 ವರ್ಷನ? ಹೇಗೆ ಯಜಮಾನ್ರೆ? ಹೋತ ವರ್ತಮಾನ ಭವಿಷ್ಯತ್ ಕಾಲಗಳನ್ನ ಮೀರಿ ಬಂದವನು ಈ ಭೈರವ. ಇನ್ನು 15 ದಿನಗಳು ಶಿವಶಕ್ತಿ ಸಂಗಮ, ಆನಂದ ತಾಂಡವ, ಮಾಯಾ ವಿಜೃಂಭಿಸುವ ದಿನ, ಬ್ರಹ್ಮಾಂಡವೇ ನಡೆಯುವುದು. ಅದು ನಡೆಯುವ ಸಮಯದಲ್ಲಿ ದೇವಿ ತನ್ನನ್ನೇ ತಾನು ಮರೆತಾಗ, ನಿರಾಯುಧಳಾದ ಸಮಯದಲ್ಲಿ ಅವಳ ಮೂಗುತಿ ಈ ಭೈರವ ಕಾಲಭೈರವನ ಕೈಯಲ್ಲಿ ಭೂಲೋಕದಲ್ಲಿ ನನ್ನೆದುರಿಸುವ ಶಕ್ತಿ ಯಾರಿಗೂ ಇಲ್ಲ. ಸಕಲವೋ ಭೈರವ, ಕಾಲ ಭೈರವ. ನನ್ನ ಪೆನ್ ಎಲ್ಲಿದೆ, ಎಲ್ಲಿಟ್ಟೆ ಅಂತ ಗೊತ್ತಿಲ್ಲ. ಯಾರಾದ್ರೂ ನೋಡಿದ್ರಾ? ಎಲ್ಲಮ್ಮ ಇಟ್ಟೆ. ಅದು ಗೊತ್ತಿದ್ರೆ ನಾನ್ ಯಾಕೆ ಹುಡುಕ್ತಿದ್ದೆ? ಏನ್ ನಡೀತಾ ಇದೆ ಇಲ್ಲಿ? ನನ್ ಪೆನ್ ಸಿಕ್ತಿಲ್ಲ, ಹೋಗೋ. ಇದ್ರಲ್ಲಿದೆಯಾ ನೋಡ? ಇಲ್ಲ ಇಲ್ಲಪ್ಪ, ಪೆನ್ ಎಲ್ಲೂ ಹೋಗುದಿಲ್ಲಮ್ಮ. ಸಿಗುತ್ತೆ, ನೀವು ಮೊದಲು ಟಿಫನ್ ತಿನ್ನು. ಬೇಡ ಬೇಡ ಅಂದ್ರೆ ನನ್ ಪೆನ್ ತಗೊಂಡೋಗ. ಗೊತ್ತಿಲ್ಲದೆ ಮಾತಾಡ್ಬಿಡಿಪ್ಪ, ನನ್ ಲಕ್ಕಿ ಇಲ್ಲಪ್ಪ. ಹೌದು, ನನ್ ಎಕ್ಸಾಮ್ ಅನ್ನ ಬರೆದ್ ಬಿಟ್ಟು ಬನ್ನಿ. ಒಂದ್ ತಿಂಗಳಿಂದ ಕಳೆದ ಬಿಡ್ತ ಇಲ್ಲಿ ಬಿದ್ದಿತ್ತು, ಗೊತ್ತಾಗ್ಲಿಲ್ಲ ನೋಡ. ಅಲ್ಲಾಡ್ಬೇಡ, ನೀನು ಹುಡುಕ್ತಿದ್ದು ಇದೆ ತಾನೆ? ಯೋಚನೆ ಮಾಡಿ ಬರಿಬೇಕು ಅಂದೆ. ಒಳ್ಳೆ ಲಕ್ಕಿ ವಾಚ್ ಇದು. ಬಿರುಗಾಳಿ ಬಂದ್ ನಿಂತಾಗಾಯ್ತು. ಹಾಲ್ ಟಿಕೆಟ್? ಇದಿಲ್ದೆ ಪರೀಕ್ಷೆ ಹೇಗ್ ಬರೀತಾಳ ಅವಳು? ಇದಿಲ್ದೆ ಎಕ್ಸಾಮ್ ಬರೆಯಕ್ ಆಗಲ್ಲ. ನಾನು ಹೋಗಿ ಕೊಡ್ತೀನಿ. ಮನೇಲೆ ಮರ್ತು ಬಿಟ್ಟು ಬಂದ್ಬಿಟ್ಟೆ. ಏನು ಜಾನ್ ಹತ್ರನ ಸೈಕಲ್ ಅಲ್ಲ? ಅವ್ರು ಬರೋ ವರ್ಷಕ್ಕೆ ಎಕ್ಸಾಮೇ ಮುಗ್ದೋಗಿರುತ್ತೆ. Good luck. Thanks, John. ಯಾರು ಈ ತರ ಪೇಪರ್ ಅಲ್ಲಿ ಬರ್ದಿಟ್ಟು ಆಟಾಡಿಸ್ತಿದ್ದಾರೆ? ಅಪ್ಪ ಅಮ್ಮನ್ ಕೇಳಿದ್ರೆ ಇಲ್ಲ ಅಂದ್ರು, ತಾತನ್ ಕೇಳಿದ್ರು ಇಲ್ಲ ಅಂತಾರೆ. ಫಸ್ಟ್ ನೋಟ್ ಬೆಡ್ರೂಮ್ ಅಲ್ಲಿ, ಸೆಕೆಂಡ್ ನೋಟ್ ಸ್ಟೇರ್ ಕೇಸ್, ಥರ್ಡ್ ನೋಟ್ ಆಲದ್ ಮರ ಅಂತ ಬರ್ತಿದೆ. ಇಲ್ಲೆಲ್ಲಿದೆ? ಓ, ಹ್ಮ್.
ದಿನ ತುಂಬಾ ವರ್ಷಗಳ ಹಿಂದೆ ಒಂದ್ ಸುಂದರವಾದ ಹೆಣ್ಮಗು ಹುಟ್ಟಿತ್ತು. ಆ ಹೆಣ್ಮಗುಗೆ ವಾಣಿ ಅಂತ ಹೆಸರಿಟ್ರು. ಹ್ಯಾಪಿ ಬರ್ತ್ಡೇ ವಾಣಿ, ಪ್ರೀತಿಯಿಂದ ಜಾನ್. ಶುಭಾಶಯ ಹೇಳುವ ದಿನ, ವಯಸ್ಸು ಎಂದು ಕೇಳುತ್ತಿದೆ, ಜೊತೆ ಬೇಕು ಎನ್ನುತ್ತಿದೆ. ಕಲಕಿಸೋಣ ಜಲಕಿಸೋಣ ಬಾರನಿ, ಒಂದು ರಹಸ್ಯವಿದೆ ಕಿವಿಯಲ್ಲಿ ಕೇಳು ನೀ. ಕಲಕಿಸೋಣ ಜಲಕಿಸೋಣ ಬಾರನಿ, ಒಂದು ರಹಸ್ಯವಿದೆ ಕಿವಿಯಲ್ಲಿ ಕೇಳು ನೀ. ಇದು ಹುಟ್ಟಿದ ದಿನ, ಶುಭಾಶಯ ಹೇಳುವ ದಿನ, ವಯಸ್ಸುವಿಂದು ಕೇಳುತ್ತಿದೆ, ಜೊತೆ ಬೇಕು ಎನ್ನುತ್ತಿದೆ. ಕಲಕಿಸೋಣ ಜಲಕಿಸೋಣ ಬಾರನಿ, ಒಂದು ರಹಸ್ಯವಿದೆ ಕಿವಿಯಲ್ಲಿ ಕೇಳು ನೀ. ಜನಕ ಚಿತ್ತಾ 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 ನೀ ದೇವಿಯೇ ಏ, ನಿನ್ನ ಹೆತ್ತವನಿಗೆ ವಂದನೆ. ಅಂದ ಚಂದರ ಬೆಳಗಿನಿ, ನಿನ್ನ ಸುಂದರ ಮುಖವನ್ನು ತೋರು ನೀ. ಸಿಂಗಾರ ಮಾತಿನಿಂದ ಸಿಂಗಾರದ ಮಾತಿನವನೇ ಸಾಕ್ ಮಾಡು ವರ್ಣಿಸೋದ, ಏನೇನೋ ಕಲ್ಪನೆ ಮಾಡಿ ಹೊಗಳಿ ಮೋಡಿ ಮಾಡಬೇಡ. ಇಂದು ಹುಟ್ಟಿದ ದಿನ, ಶುಭಾಶಯ ಹೇಳುವ ದಿನ, ವಯಸ್ಸು ಎಂದು ಕೇಳುತ್ತಿದೆ, ಜೊತೆ ಬೇಕು ಎನ್ನುತ್ತಿದೆ. ಕಲಕಿಸೋಣ ಜಲಕಿಸೋಣ ಬಾರನಿ, ಒಂದು ರಹಸ್ಯವಿದೆ ಕಿವಿಯಲ್ಲಿ ಕೇಳು ನೀ. ಸಿತಾರು ವೀಣೆಯೆಲ್ಲ ಕೇಳ್ತಿಲ್ಲ, ಒಂದು ಇರುವೆಯ ಕನ್ನಡದ ಹಾಡು ಕೇಳ್ತಿದೆ. ನಿನ್ನ ಈ ತಳಕು ಬಳಕು ನಡುವಿಗೆ ಕೇಳೆ, ಯಾರು ಸಾಟಿ ಇಲ್ಲ ಚಲುವೆಯೇ. ದರ್ಬಾರಿ ರಾಗದಲ್ಲಿ ಇಂಗ್ಲಿಷ್ ಹಾಡು ಹಾಡ್ತಿ, ನಿನ್ನಯ ಮನಸ್ಸು ಒಂದು ಬಿಳಿಯ ಹಾಳೆ ಥರ ಗೆಳೆಯ. ಇಂದು ಹುಟ್ಟಿದ ದಿನ, ಶುಭಾಶಯ ಹೇಳುವ ದಿನ, ವಯಸ್ಸು ಎಂದು ಕೇಳುತ್ತಿದೆ, ಜೊತೆ ಬೇಕು ಎನ್ನುತ್ತಿದೆ. ಕಲಕಿಸೋಣ ಜಲಕಿಸೋಣ ಬಾರನಿ, ಒಂದು ರಹಸ್ಯವಿದೆ ಕಿವಿಯಲ್ಲಿ ಕೇಳು ನೀ. ಕಲಕಿಸೋಣ ಜಲಕಿಸೋಣ ಬಾರನಿ, ಒಂದು ರಹಸ್ಯವಿದೆ ಕಿವಿಯಲ್ಲಿ ಕೇಳು ನೀ.
ಥ್ಯಾಂಕ್ ಗಾಡ್ ನಿಂಗೆ ಆ ಪೊಲೀಸ್ ಆಫೀಸರ್ ಹಿಡಿಸ್ಲಿಲ್ಲ. ಆದ್ರೆ ನಂಗೆ ನಾಯಿ ಇಷ್ಟ ಆಗಿತ್ತು. ಆದ್ರೆ ನನಗೆ ಅರ್ಥ ಆಗ್ದಿರೋ ವಿಷಯ ನಿಮ್ಮ ಅರೇಂಜ್ ಮ್ಯಾರೇಜಸ್. ಅವ್ರ ಬಗ್ಗೆ ಏನು ಗೊತ್ತಿಲ್ಲದೆ ಹೇಗೆ ಅವ್ರನ್ನ ಮದುವೆ ಆಗ್ತೀರಾ? ಇಲ್ಲಿ 90% ಅರೇಂಜ್ ಮ್ಯಾರೇಜ್ ನಡೆಯುತ್ತೆ. ಅಷ್ಟೇ ಯಾಕೆ, ನಮ್ಮ ಅಮ್ಮ ನಮ್ಮ ಅಪ್ಪನ ಫಸ್ಟ್ ಟೈಮ್ ಯಾವಾಗ ನೋಡಿದ್ರು ಗೊತ್ತಾ? ಯಾವಾಗ? ಮದುವೆ ದಿನನೇ ಜಾನ್. ರಿಯಲಿ? ಯೆಸ್. ದಟ್ಸ್ ಅಮೇಝಿಂಗ್. ಇಷ್ಟು ವರ್ಷ ಅವ್ರ ಜೊತೆ ಆಗಿರೋದು ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ. ಅದು ಸರಿ, ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಏನೂ ಹೇಳೇ ಇಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಸಿನ್ಸಿನ್ಸಿಲಿದ್ದಾರೆ. ಹಾಗಾದರೆ ಅಪ್ಪ? ಗೊತ್ತಿಲ್ಲ. ಗೊತ್ತಿಲ್ವಾ? ವೆಲ್, ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ಅಪ್ಪ ನಮ್ಮಮ್ಮನ ಡಿವೋರ್ಸ್ ಮಾಡಿಬಿಟ್ರು. ಓ, ಐ ಆಮ್ ಸಾರಿ. ಇಟ್ಸ್ ಓಕೆ. ನಿಮಗೆ ಬ್ರದರ್ ಸಿಸ್ಟರ್ಸ್ ಯಾರೂ ಇಲ್ವಾ? ಅಫ್ಕೋರ್ಸ್ ಇದ್ದಾರೆ. ಆದರೆ ಯಾವತ್ತೋ ಒಂದೊಂದು ದಿನ ನೋಡ್ತೀನಿ. ಆದರೆ ನಿಮ್ಮ ಫ್ಯಾಮಿಲಿ ಇಷ್ಟೊಂದು ಸಂತೋಷವಾಗಿ ಹೊಚ್ಚಾಗಿ ಇರೋದನ್ನು ನೋಡಿದ್ರೆ, ಇಂಥದ್ದೊಂದು ಹ್ಯಾಪಿಯಾದ ಫ್ಯಾಮಿಲಿಯಲ್ಲಿ ನಾನು ಒಬ್ಬನಾಗಿರಬೇಕು ಅಂತ ತುಂಬ ಆಸೆ ಪಡ್ತೀನಿ. ಶೋರ್ ಜಾನ್. ಏನಂದ್ರೆ, ಪೇಪರಲ್ಲಿ ವಧುವರ ಆ್ಯಡ್ ನೋಡಿದ್ರಾ? ಇಲ್ಲೋಡಿ, ನಾನೇ ಓದ್ತೀನಿ. ಅಹಮದಾಬಾದಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಅಂತೆ, ಸಂಬಳ 1,00,000 ಅಂತೆ, ಎತ್ತರ 5.5 ಅಂತೆ. ಪರವಾಗಿಲ್ಲ, ಏನಂತೀರಿ ನೀವು? ನನ್ನ ಹತ್ರ ಕೇಳಿದ್ರೆ ನಿನ್ ಮಗಳನ್ನ ಕೇಳೋ, ಅವಳು ತಾನೇ ತೀರ್ಮಾನ ತಗೊಳೋದು. ವಾಣಿ, ಏನಮ್ಮ ಹೇಳ್ತೀಯಾ? 1,00,000 ಸಂಬಳ. ಉರಿತಿದೆ. ಬ್ಲೇಡ್ ಚೇಂಜ್ ಮಾಡ್ಲಿಲ್ವಾ? ವಾಣಿ, ಈ ತರ ಮಾತಾಡಿದ್ರೆ ಏನರ್ಥ? ಇದಕ್ಕೆ ಲೆಟರ್ ಬರೆಯೋದೋ ಬೇಡ್ವಾ? ನಿರ್ಮಲ, ಆ ಕುಮಾರ್ ಬಗ್ಗೆ ಎಷ್ಟು ಸಲ ತಲೆ ಚೆಚ್ಕೊಂಡಿದ್ದೀನಿ. ನೋಡ್ಕೊಂಡ್ ಕೇಳ್ತೀರಾ? ಅವನಿಗೆ ಏನ್ ಕೊರತೆ? ವಿದ್ಯಾವಂತ, ಒಳ್ಳೆ ಉದ್ಯೋಗ ಇದೆ, ಒಳ್ಳೆ ಕುಟುಂಬ. ಅವ್ನ ನಾಯಿ ಕೂಡ ಚೆನ್ನಾಗಿ ಬೊಗಳುತ್ತೆ. ಸುಮ್ನೆ ಕಿಂಡಲ್ ಮಾಡ್ಬೇಡಿ ಮಾಮ. ಆ ನಾಯಿ ಎಷ್ಟು ಪ್ರಶಸ್ತಿ ತಗೊಂಡಿದೆ ಗೊತ್ತಾ? ಬೊಗಳೋದ್ರಲ್ಲ. ಅಯ್ಯೋ ಅಪ್ಪ. ವಾಣಿ, ಕುಮಾರ್ ಇಷ್ಟ ಇಲ್ಲ ಅಂದ್ರೆ ಹೇಳು. ನಮ್ಮ ಆಡಿಟರ್ ಭಾಸ್ಕರ್ ಹೇಳಿದ್ರಲ್ಲ, ಗಣೇಶ್ ಅಂತ, ಬ್ಯಾಂಗ್ಳೂರಲ್ಲಿ MBA ಮುಗಿಸಿದನಂತೆ. ಆ ಹುಡುಗನ್ ನೋಡೋದಾ? ಸರಿ, ನಮ್ಮ ಅವನು ಇಷ್ಟ ಆಗದಿದ್ರೆ ಪರವಾಗಿಲ್ಲ. ನಮ್ಮ ಸಿಂಗಾಪುರದಲ್ಲಿ ಸಂಪತ್ ಅವ್ರ ತಮ್ಮ, ಅವ್ನು ನೋಡೋಣವಾ? ಸಿಂಗಾಪುರದಲ್ಲಿ ದೊಡ್ಡ ಹೋಟ್ಲ್ ಇಟ್ಟವನಂತೆ ಕಣೆ. ಚೆನ್ನೈ, ಸಿಂಗಾಪುರ್ ಅಂತ ಕಣ್ಣಿ ಕಾಣದಿರೋ ಊರಲ್ಲೆಲ್ಲ ಹುಡುಗನ ಹೋಗ್ತಿರಲ್ಲ. ಇದೇ ಊರಲ್ಲಿರೋ ಕುಮಾರನ್ ಬಗ್ಗೆ ನಾನು ಎಷ್ಟು ಸಲ ಹೇಳಿದೀನಿ ನಿಮ್ಗೆ, ಕೇಳದೇ ಇಲ್ಲ ಅಂತಿರಲ್ಲ. ಅವನ ನಮ್ಮ ವಾಣಿಗೆ ಎಷ್ಟು ಹೊಂದಿಕೆ ಆಗ್ತಾನೆ. ಹೊಂದಿಕೆ ಆಗ್ಬಹುದು, ಆದ್ರೆ ಇಷ್ಟ ಆಗ್ಬೇಕಲ್ಲ. ಏನೆಲ್ಲ ಇಷ್ಟಪಟ್ಟೆ ಮಾಡ್ಕೋತಾರ? ಮದ್ವೆ ಆದ್ಮೇಲೆ ಎಲ್ಲ ಇಷ್ಟ ಆಗುತ್ತಪ್ಪ. ಅನುಭವದ ಮಾತು. ವಾಣಿ, ನಿನಗೆ ಈ ಹುಡುಗ ಇಷ್ಟ ಆದ್ನ, ಆ ಹುಡುಗ ಇಷ್ಟ ಆದ್ನ ಅಂತ ಕೇಳೋ ಬದಲು, ನಿನಗೆ ಯಾವ ಹುಡುಗ ಇಷ್ಟ ಅಂತ ಹೇಳು, ಅಂತ ಹುಡುಗನೇ ನಾವು ನೋಡ್ತೀವಿ. ವಾಣಿ, ನಿನಗಿಷ್ಟ ಆದ್ರೆ ಸಾಕು, ನಮಗೂ ಒಪ್ಗೇನೆ. ನಿನ್ ಸಂತೋಷ ತಾನೇ ನಮ್ ಸಂತೋಷ. ಹೇಳಮ್ಮ. ಅಮ್ಮ, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಇಷ್ಟಪಟ್ಟಿದ್ದೀನಿ ಅಂದ್ರೆ? ಲವ್ ಮಾಡ್ತಿದ್ದೀನಿ. ಲವ್ ಮಾಡ್ತಿದ್ಯಾ? ಹ್ಮ್. ಯಾರು? ಜಾನ್. ಯಾರ? ಜಾನ್, ಜಾನ್ ಮೆಕೆನ್ಸಿ. ಜಾನ್ ಮೆಕೆನ್ಸಿ, ಜಾನ್ ಮೆಕೆನ್ಸಿ ಯಾರವನು? ಹೋಗಿ ಹೋಗಿ ಒಬ್ಬ ಅಮೆರಿಕದವನ ಲವ್ ಮಾಡೋದು, ಅವನ ಕಲ್ಚರ್ ಏನು, ನಮ್ಮ ಕಲ್ಚರ್ ಏನು? ಅದ್ರಲ್ಲಿ ಏನಿದೆ? ಅವನಿಗೆ ನನ್ನ ಕಲ್ಚರ್ ಇಷ್ಟ ಆಗಿದೆ, ದಿನ ದೇವಸ್ಥಾನಕ್ಕೆ ಹೋಗ್ತಾನೆ. ನಮಗೆ ದೇವಸ್ಥಾನ ಎಲ್ಲಿದಂತಾನೆ ಗೊತ್ತಿಲ್ಲ. ಅವನು ಅದಕ್ಕೆ ತಾನೇ ಅಮೆರಿಕದಿಂದ ಬಂದಿರೋದು. ಮಾತಾಡ್ತಾಳೆ, ನಮ್ಮ ಮಗಳು ಹೆಂಗೆ ಅವನ ಜೊತೆ ಹೋಗಿ? ಹ್ಮ್, ಗೊತ್ತಾಯ್ತು, ಇದೆಲ್ಲ ಅವನದೇ ಕೆಲಸ. ಒಂದು ಗೊತ್ತಿಲ್ಲದಿರೋ ನನ್ನ ಮಗಳ ಮನಸ್ಸನ್ನ ಕಳಿಸ್ಬಿಟ್ಟ. ಅವನು ಇಲ್ಲಿ ಬಂದಿರೋದು ದೇವಸ್ಥಾನ ರಿಸರ್ಚ್ಗಲ್ಲ, ನನ್ನ ಮಗಳ ಮನಸ್ಸನ್ನ ಕೆಡಿಸೋದಕ್ಕೆ. ನಮಗೇನು ಚಿಕ್ಕ ಮಗು ಅಲ್ಲ ರೀ, ಒಳ್ಳೇದ್ಯಾದು ಕೆಟ್ಟದ್ಯಾದು ಅಂತ ಅವಳಿಗೂ ಗೊತ್ತು. ಸುಮ್ಮನೆ, ನನ್ನ ಮಗಳ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತು. ಇಷ್ಟಕ್ಕೆಲ್ಲ ಆ ಹುಡುಗನೇ ಕಾರಣ. ದಟ್ ರಾಸ್ಕಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್. ನೋಡೆ, ಒಂದು ಮಾತು ಹೇಳ್ತೀನಿ, ನನ್ನ ಮಗಳು ಅಮೆರಿಕದವನು ಮದುವೆ ಆಗೋದಕ್ಕೆ ಒಂಚೂರು ಅನುಮತಿ ಕೊಡೋದಿಲ್ಲ. ಹ್ಮ್, ಮಿಸ್ಟರ್ ಜಾನ್ ಮೆಕೆನ್ಸಿ. ಹಲೋ ಸರ್, ಮ್ಯಾಮ್. ನೀವು ಯಾಕೆ ಈ ಥರ ಒಂದು ಕೆಲಸ ಮಾಡಿದ್ರಿ? ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಓ, ಇಲ್ಲಿ ಮಲಗಬಾರ್ದ? ಇಲ್ಲ ನೋಡೋ, ಈ ಕಥೆ ಇಲ್ಲ ಬೇಡ, ನಿಜ ಹೇಳೋ, ಏನು ನಡೀತು ಅಂತ ಹೇಳೋ. ಮೊದಲು ಅವ್ರು ಎದ್ದೇಳಿರ್ರಿ. ಇಲ್ಲ ನೋಡು ಜಾನ್, ನಿಜ ಹೇಳೋ, ನಿನಗೇನು ಬೇಕಪ್ಪ?
ಈಗ ನನಗೆ ಹಸಿವಾಗ್ತಿದೆ. ತುಂಬ ಮುಗ್ದಂತರ ಮಾತಾಡ್ಬೇಡಪ್ಪ, ಏನು ನೋಡೋ ಈಗಲೇ ನನ್ನ ಹತ್ರ ನಿಜ ಹೇಳ್ಬೇಕು. ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ನಾನು ಯಾವ ಥರದ್ದು ತಪ್ಪು ಮಾಡಲಿಲ್ಲ? ಏನು ಗೊತ್ತಿಲ್ಲ ಅಂತ ನನ್ನ ಹತ್ರ ನಾಟಕಾಡ್ಬೇಡ. ನಾನು ಮುಟ್ಟಣ್ಣ. ಅಪ್ಪ, ನಾನು ನಿಮ್ಮ ಹತ್ರ ಹೇಳಿದ ಅವ್ರಿಗೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಹಾಗಾದ್ರೆ ಎಲ್ಲ ನಿಮ್ಮ ಕಲ್ಪನೆನಾ? ಹೌದು, ನಂದೇ ತಪ್ಪು. ಓ ವೇರಿ ಎ ಮಿನಿಟ್, ನಿನ್ ತಪ್ಪ. ನನ್ನ ಥರನೇ ನೀವು ಇಷ್ಟಪಡ್ತಿದ್ರ ಅಂತ ತಪ್ಪಾಗಿ ತಿಳ್ಕೊಂಡು ಏನು ಹೇಳ್ದೆ? ದಟ್ ಐ ಲವ್ ಯು. ನನ್ನನ್ನ? ಆದರೆ ನೀವು ನನ್ನ ಇಷ್ಟಪಡ್ತಿಲ್ಲ ಅಂತ ನನಗೆ ಗೊತ್ತು. ಓ ನೋ 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 ನೋ, ಬಟ್ ಐ ಡೂ, ಐ ಲವ್ ಯು. ನಿಜವಾಗ್ಲು? ಹಾ ನಿಜವಾಗ್ಲು. ನಾನು ನಿನ್ನ ಮನ್ಸರಿ ಇಷ್ಟಪಡ್ತಿದ್ದೀರ? ಯಾ, ಐ ಲವ್ ಯು ವಾಣಿ. ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ
ನಮಸ್ತಸ್ಯೆ 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 ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕ್ಷುದಾರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ ಯಾ ದೇವೀ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ ಯಾ ದೇವೀ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಏನ್ ನಡೀತಾ ಇದೆ? ದೇವಿ ಮಹಾತ್ಮೆ ಜಪ ನಡೀತಾ ಇದೆ. ಎಷ್ಟು ನಡೆಯತ್ತೆ? ಯಾಕೆ? ನಾನು ಸ್ವಾಮೀಜಿ ಹತ್ರ ಮಾತಾಡಿ ಪರ್ಮಿಷನ್ ತಗೋಬೇಕು. ಇವತ್ತು ಪೂರ್ತಿ ಸ್ವಾಮಿಗಳನ್ನ ನೋಡಕ್ಕಾಗಲ್ಲ. ಈ ಮುಹೂರ್ತ 1000 ವರ್ಷಕ್ಕೊಮ್ಮೆ ಬರುತ್ತೆ. ಇವತ್ತಿನ ಸೂರ್ಯಾಸ್ತಮ ಆಗೋದ್ರೊಳಗಡೆ ಅಮ್ಮ ಈಶ್ವರನ ಜೊತೆ ಶಿವತಾಂಡವಾಡೋದಕ್ಕೆ ಹೋಗ್ಬಿಡ್ತಾರೆ. ನಾಳೆಯ ಮರುದಿನ ಸೂರ್ಯಾಸ್ತಮದ ಒಳಗೆ ಮತ್ತೆ ಬಂದ್ಬಿಡ್ತಾರೆ. ಅಲ್ಲಿವರೆಗೂ ಈ ಯಾಗ ನಡೀತಾ ಇರುತ್ತೆ. ಎಕ್ಸ್ಕ್ಯೂಸ್ ಮೀ, ಮುಗುಚಿ ಅಮ್ಮ ಒಳಗ? ಎಸ್. ಥ್ಯಾಂಕ್ಸ್. ಸರ್ ಸರ್. ಎಸ್. ನೋ ಪರ್ಮಿಷನ್, ನೋ ಫೋಟೋ, ನೋ ಕ್ಯಾಮ್ರಾ ಇನ್ ಸೈಟ್. ಕಮಾನ್, ಒಂದು ಫೋಟೋ ತೆಗಿಬಾರ್ದು ಅಂದರೆ ತೆಗಿಬಾರ್ದು. ಪ್ಲೀಸ್, ತೆಗಿಬಾರ್ದು ಅಂದರೆ ತೆಗಿಬಾರ್ದು. ಓಕೆ, ತಗಿರಿ ಸರ್. ಥ್ಯಾಂಕ್ಸ್ ಗ್ಯಾಲಿಯಾ. ಫೋಟೋ ತೆಗಿಬಾರ್ದು ಅಂದರೆ ತೆಗಿಬಾರ್ದು. ತಗಿರಿ ಸರ್. ನನಗೆ ಅರ್ಥ ಆಗಲಿಲ್ಲ. ಚಗೋಂಚ್ಯಾ ಬೇಡ ಅಂಚ್ಯಾ, ಚಗೋಂಚ್ಯಾ ಬೇಡ ಅಂಚ್ಯಾ, ಚಗೋಂಚ್ಯಾ ಬೇಡ ಅಂಚ್ಯಾ. ತಗಿರಿ ಸರ್. ಓಕೆ, ದೇವಸ್ಥಾನ ಸರ್, ಹುಂಡಿ ದೇವಸ್ಥಾನಕ್ಕೆ ಹುಂಜಿಗೆ. ಥ್ಯಾಂಕ್ ಯು. 100 ರೂಪಾಯಿ, ಸರಿಯಾಗಿ $2. ಓಕೆ, ಇವತ್ತಿಗೆ ಸಾಕು. ನನ್ನ ಕ್ಯಾಮ್ರಾ, ವೇಟ್ ಎ ಮಿನಿಟ್. ಜಾನ್, ನೀವು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಆ ಅಮ್ಮನವರ ಶಕ್ತಿಯ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ತಪ್ಪು ಮಾಡ್ದವನು ದಂಡನೆಯನ್ನು ಅನುಭವಿಸಲೇಬೇಕು. ಕ್ಷಮಿಸ್ಬೇಡಿ, ಆದ್ರೆ ನನ್ನ ಕ್ಯಾಮ್ರಾ ಕೊಡಕ್ಕಾಗಲ್ಲ. ನನ್ನ ಫೋಟೋನ ತೆಗಿಲೇ ಇಲ್ಲ. ನೀವು ಫೋಟೋ ತೆಗಿಬೇಕು ಅನ್ಕೊಂಡಿಯಲ್ಲ, ಅದೇ ದೊಡ್ಡ ತಪ್ಪು. ನೋಡಿ, ನಾನು ಫೋಟೋ ತಗೊಳಕ್ ಮುಂಚೆ ವಾಚ್ಮನ್ ಖಾಸ್ ಕೊಟ್ಟೆ, ನಾ ಒಳಗೆ ಬಂದಿದ್ದೀನಿ. ವಾಚ್ಮನ್ ಏನಯ್ಯಾ ವಾಚ್ಮನ್? ನೀವು ಸ್ವಾಮಿಗಳ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು. ನಾನು ಟ್ರೈ ಮಾಡಿದೆ, ನಿಮ್ಗೆ ಗೊತ್ತಲ್ಲ, ಆದ್ರೆ ಸ್ವಾಮೀಜಿ ಜಪ್ದಲ್ಲಿದ್ರು. ನಾನೇನ್ ಮಾಡ್ಲಿ? ನೀವ್ ಮಾಡಿರೋ ತಪ್ಪೆ, ನೀನ್ ಏನೇ ಹೇಳು, ನೀವ್ ಮಾಡಿರೋ ತಪ್ಪೆ. ನಿಮ್ ಕ್ಯಾಮ್ರಾ ಕೊಡೋದಕ್ಕಾಗಲ್ಲ, ನಡಿ. ಓ ವೇಟ್. ಸಾವಿರಾರು ವರ್ಷಗಳಿಂದ ಕಾಯುತ್ತಿದ್ದ ಸೂರ್ಯಾಸ್ತಮಾನ ಕಾಲ ಈಗ ಒದಗಿ ಬಂದಿದೆ. ಪಕ್ಷಿ, ನೀನು ಕರ್ತವ್ಯ ಮಾಡುವ ಕಾಲ ಬಂದು ಬಿಟ್ಟಿದೆ. ಇದು ನನ್ನ ಆಜ್ಞೆ. ನೀನು ಈಗ ದೇವಿಯ ಸನ್ನಿಧಿ ಬಳಿಗೆ ಹೋಗುತ್ತೀಯ. ನಾನಿಲ್ಲಿ ಉಂಟು ಮಾಡುವ ಶಕ್ತಿಯಿಂದ ನೀನು ದೇವಿಯ ಬಳಿಗೆ ಹೋಗಿ ನನಗೋಸ್ಕರ ಆ ಮೂಗುತಿಯನ್ನು ತರುವಂತವನಾಗುತ್ತೀಯ. ಓ
ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫಿಸೀಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112123565ಗೆ ಕರೆ ಮಾಡಿ, ಹಾಗೂ 01122209101 ಮಿಸ್ ಕಾಲ್ ಕೊಡಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಧೂಮಪಾನದಿಂದ ಕ್ಯಾನ್ಸರ್ ಹಾಗೂ ಸಾವು ಸಂಭವಿಸುತ್ತದೆ. ನಿಜವಾಗ್ಲೂ ಭೈರವಂದೆ ಕೆಲ್ಸ. ಭೈರವ, ನಿನ್ನ ಅತಿ ಆಸೆನ, ನಿನ್ನ ಪೂಜೆನ ನಾನು ಇವತ್ತೇ ಕೊನೆಗಾಣಿಸ್ತೀನಿ, ನಾಶ ಮಾಡ್ತೀನಿ. ನಾನು ಯಾಕಿನ್ ಬಂದೆ, ನಾನು ಎಲ್ಲಿದ್ದೀನಿ? ನನಗೆ ಎಲ್ಲ ಮರ್ತೋಯ್ತು ಯಜಮಾನ್ರೆ, ನನಗೆ ಯಾಕೆ ಕಳಿಸಿದ್ರಿ, ನನಗೆ ಏನು ಮಾಡೋಕ್ಕೆ ಹೇಳಿದ್ರಿ, ನನಗೆ ಯಾವುದೂ ಜ್ಞಾಪಕ ಇಲ್ಲ. ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಈ ಭೈರವನ ನಾಶ ಮಾಡುವುದು, ಈ ಲೋಕವನ್ನಾಳುವ ಶಕ್ತಿ ಆ ಮೂಗುತಿಯಲ್ಲಿಯೇ ಇರುವುದು. ಆ ಅಮ್ಮನ ಮುಖದಿಂದ ಕಾಣೆಯಾದ ಮೂಗುತಿ ಬರುವ ಶುಕ್ಲ ಪಕ್ಷದ ರಾತ್ರಿಯೊಳಗೆ ನನ್ನ ಕೈ ಸೇರಲೇಬೇಕು. ಎಲ್ಲಿ 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 ನಾನು ಇನ್ಸ್ಪೆಕ್ಟರ್ ವಿಜಯ್. ಅಮ್ಮನವರ ಮೂಗುತಿ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ನ ಯಾರು ಕೊಟ್ಟಿದ್ದು ಅಂತ ಕೇಳಬೇಡಿ. ಪಂಚಾಯಿತಿ ಸದಸ್ಯ ಮಂಜುನಾಥ್ ಅವರೇ ಕೊಟ್ಟರು ಅಂತ ನಾನು ಹೇಳಬಾರ್ದು. ಯಾಕೆ ಅಂದರೆ ಅದು ಪೊಲೀಸ್ ಸೀಕ್ರೆಟ್. ಹೇ ಖಪಾಲಿ ಖಪಾಲಿ, ನಿಂತ್ಕೋ ಬನ್ನಿ ಸರ್. ಚಾಗಿ ಮುಗುಚಿ ಅಮ್ಮನ ಟೆಂಪಲ್ಗೆ ಹೋಗ್ಬೇಕು. ಸರ್ ಸರ್, ಈಗಾಗಲ ಸರ್ ಸರ್ ಹೇಳಿದ್ ಕೇಳಿ ಸರ್, ದೇವಸ್ಥಾನ ಎಲ್ಲ ಪೊಲೀಸರು ಇದಾರೆ, ಮುಗುತಿ ಬೇರೆ ಕದ್ಬಿಟ್ಟಿದ್ದಾರೆ. ಬಚ್ಚು ನೀನ್ ಹೋಗು ಹೋಗು. ಏನ್ ಸರ್ ಗೊತ್ತು, ರಾಜಕೀಯದವರು ಸ್ವಾಮಿಗಳು ಸೇರಿ ಮಾಡೋ ಕೆಲಸ ಇದು. ಹೋಗು, ಹೋಗ್ತೀನಿ ಹೋಗ್ತೀನಿ ಸರ್. ಇನ್ಸ್ಪೆಕ್ಟರ್ ಸರ್, ಏನ್ ವಿಷಯ? ಓ ಸ್ವಾಮೀಜಿ ನಮಸ್ಕಾರ, ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದಾ? ನೀವು ಧಾರಾಳವಾಗಿ ಏನ್ ಪ್ರಶ್ನೆ ಬೇಕಾದರೂ ಕೇಳ್ಬೋದು ಸ್ವಾಮೀಜಿ. ಮೂಗುತಿ ಕಾಣದೇ ಇರೋ ದಿವಸ ನೀವಿಲ್ಲಿದ್ರ? ಇದ್ದೆ. ಆ ಮೂಗುತಿ ಕಳತನಾಗಿರೋ ಬಗ್ಗೆ? ಆ ಮೂಗುತಿಯನ್ನ ಯಾರೂ ಕದಿಯೋಕಾಗಲ್ಲ, ದೇವಸ್ಥಾನದಲ್ಲೇ ಎಲ್ಲೋ ಇದೆ, ಅದು ಎಲ್ಲೇ ಇದ್ರೂ ಹೊರಗೆ ಬರುತ್ತೆ. ಯಾವಾಗ? ಒಂದು ದಿನಾನೋ, ಒಂದು ತಿಂಗಳೋ, ಒಂದು ವರ್ಷನೋ, ಒಂದು ಯುಗಾನೂ ಆಗ್ಬೋದು. ಸ್ವಾಮೀಜಿ ಆಗ್ಲೇ FIR ಫೈಲ್ ಮಾಡಾಯ್ತು, ಒಂದು ತಿಂಗಳ ಒಳಗಡೆ ಮೂಗುತಿ ಕಂಡುಹಿಡಬೇಕು, ಇಲ್ಲ ಅಂದ್ರೆ ನಾನು ಕ್ಲೋಸ್, DIG ಆರ್ಡರ್. ನಾವು ಬೇರೆ ಸ್ವಾಮೀಜಿನ ವಿಚಾರಿಸಬಹುದಾ? ಧಾರಾಳವಾಗಿ. ಮೂಗುತಿ ಕಳತನ ಆಗಿದ್ದ ದಿವಸ ದೇವಸ್ಥಾನಕ್ಕೆ ಹೊಸಬ್ರು ಯಾರಾದ್ರೂ ಬಂದಿದ್ರ? ನೀವೇನಾದ್ರೂ ಹೇಳಿದ್ರೆ ಮೂಗುತಿನ ಕಂಡುಹಿಡಿಯೋಕ್ ಸಾಧ್ಯ ಆಗುತ್ತೆ. ಅದರಿಂದ ತಗೊಳ್ಳಿ ಕ್ಯಾಮ್ರಾ. ಜಾನ್ ಮೆಕೆನ್ಸಿ ಎನ್ನೋ ಅಮೆರಿಕದವರು ಆಗಾಗ ಈ ದೇವಸ್ಥಾನಕ್ಕೆ ಬರ್ತಿರ್ತಾರೆ ರಿಸರ್ಚ್ ಮಾಡೋದಕ್ಕೋಸ್ಕರ. ಅಮ್ಮನ ಮೂಗುತಿ ಕಳ್ತನ ಆಗೋ ದಿವಸನೂ ಅವ್ರು ಬಂದಿದ್ರು, ಫೋಟೋ ಹಿಡಿದ್ರು, ನಾ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟೆ, ಆಮೇಲೆ ಅವ್ರು ಹೊರಟೋದ್ರು.
ಜಾನ್ ಮೆಕ್ಯಾನ್ಸಿ. ಸೊ ಮೂಗುತಿ ಕಳ್ಳತನ ಮಾಡಿರೋದು ಜಾನ್ ಮೆಕ್ಯಾನ್ಸಿನೇ? ಇಲ್ಲ, ಅವನ್ ನಿರಪರಾಧಿ. ಅದು ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟ್. ಸರ್, ಅವನೇ ಜಾನ್ ಮೆಕ್ಯಾನ್ಸಿ ಸರ್. ಏನಯ್ಯ ಮಹೇಶ್, ನಮ್ಮ ನೋಡಿದ್ರೆ ಓಡ್ಬೇಕಾದವನು ನಮ್ಮನ್ನೇ ಹುಡ್ಕೊಂಡ್ ಬರ್ತಿದ್ದಾನೆ, ಏನ್ ಮ್ಯಾಟರ್? ಸರ್ ಹುಷಾರು, ಫಾರಿನ್ ಅವನತ್ರ ಗಂಗಿನ ಇರುತ್ತೆ. ಸುಮ್ಮನೆ ಹೆದರ್ಸ್ಬೇಡಯ್ಯ. ಸರ್ ಏನಾಯ್ತು, ಮುಗುಚಿನ ಯಾರು ಕಟ್ರು? ನೀನೆ ನನ್ನ ಹತ್ರ ಕೇಳ್ತೀಯ? ಬೇರೆ ಯಾರನ್ನ ಕೇಳೋದು? ಹೌದು, ನೀನು ಮೂಗುತಿ ಬಗ್ಗೆ ರಿಸರ್ಚ್ ಮಾಡಕ್ ಬಂದಿದ್ಯಾ? ಇದು ನಿಂದೆ ಕ್ಯಾಮ್ರಾನ? ಹೌದು. ಥ್ಯಾಂಕ್ ಯು. ಇದರಲ್ಲೇ ಅಮ್ಮನ ವಿಗ್ರಹದ ಫೋಟೋ ತೆಗೆದ್ಯಾ? ಇಲ್ಲ, ನಾನು ತಗೊಳಕ್ ಟ್ರೈ ಮಾಡಿದೆ. ಹೇಳಿ. ಫೋಟೋ ಹಿಡಿದ ಸರ್, ನಾ ಕಿತ್ಕೊಂಡ್ ಬಿಟ್ಟೆ. ಅಮ್ಮನ ಮೂಗುತಿನ ನೀನೇ ಕದ್ದೆ ಅಲ್ವಾ? ನಾನಲ್ಲ. ನೋಡ್ಕೊಳ್ಳೋಣ. ಅದು ನಿಮ್ಮಿಂದ ಆಗಲ್ಲ. ಐ ಆಮ್ ಎ ಯುಎಸ್ ಸಿಟಿಜನ್. ನಾನು ಅಂಬಾಸಿಡರ್ ಹತ್ರ ಮಾತಾಡ್ಬೇಕು. ಅಂಬಾಸಿಡರ್? ಅಂಬಾಸಿಡರ್ ಏನಕ್ಕೆ, ಒಳ್ಳೆ ಜೀಪ್ ಇದೆ, ಅದರಲ್ಲೇ ಮಾತಾಡ್ಕೊಂಡು ಹೋಗೋಣ. ಬಾ ಬಾಬಾ. ಪಾರಯ್ಯ, ಗಾಡಿ ಹಿಂದೆ ತೋಳಯ್ಯ. ಸಾರ್ ತಪಸ್ ನಿಂತಿದ್ದಾನೆ, ತಪಸ್ ನಿಂತಿದ್ದಾನೆ. ಬನ್ನಿ ಸಾರ್, ಬನ್ನಿ ಸಾರ್, ಬನ್ನಿ ಸಾರ್, ಸಾರ್ ಹಿಡೀರಿ, ಸಾರ್ ಹಿಡೀರಿ ಸಾರ್, ಬೇಗ. ಏಯ್ ಬಾರಯ್ಯ ಬೇಗ. ಸ್ವಾಮೀಜಿ, 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 ನೀವು ನನ್ನ ಕಾಪಾಡಬೇಕು. ಪೊಲೀಸ್ ನಾನೇ ಕದ್ದಿದ್ದು ಅಂತ ಹೇಳ್ತಾ ಇದ್ದಾರೆ. ಮುಗುಚಿನ ಅಜಿನ್ ಶೇಕಿಚ್, ನಿಜವಾಗ್ಲೂ ನಾನು ತಗೊಂಡಿಲ್ಲ. ನನಗೆ ಗೊತ್ತು, ಅದ್ ನೀ ಕದ್ದಿಲ್ಲ ಅಂತ ನಾನು ನಂಬ್ತೀನಿ. ಆದ್ರೆ ಅವ್ರು ನಂಬ್ತಿಲ್ವೇ? ಪ್ಲೀಸ್ ಹೇಗಾದ್ರೂ ನನ್ನ ಕಾಪಾಡಿ. ನಾನು ಈಗಲೇ ಯು ಎಸ್ ಕಾನ್ಸುಲೇಟ್ಗೆ ಹೋಗ್ಬೇಕು. ಕಾನ್ಸುಲೇಟ್ಗೆ ಯಾಕಪ್ಪ ಹೋಗ್ಬೇಕು? ನಾನಿದ್ದೀನಿ, ನನ್ನ ಶಕ್ತಿ ಇದೆ, ಭಯ ಪಡಬೇಡ. ಸಾಕು ಸ್ವಾಮೀಜಿ, ಐ ನೀಡ್ ರಿಯಲ್ ಸೊಲ್ಯೂಷನ್ಸ್, ನಾಟ್ ಯುವರ್. ಈಗ ಬಚ್ಚಿಟ್ಕೊಳ್ಳಕ್ಕೆ ನನಗೊಂದು ಜಾಗ ಕೊಡಿ. ಬಚ್ಚಿಟ್ಕೋಬೇಡ, ಯಾರ ಕಣ್ಗೂ ಕಾಣದ ಹಾಗೆ ನಿನ್ನ ಮರೆ ಮಾಡ್ತೀನಿ. ಸ್ವಾಮೀಜಿ, ಕಣ್ಣು ಮುಚ್ಚಿಕೋ. ಜಾನ್, ನಿನ್ ಮರೆ ಮಾಡ್ಬಿಟ್ಟೆ ನೋಡ್ದ್ಯಾ? ಮರೆ ಮಾಡಿಲ್ಲ, ಕುಲನಾಗ್ ಮಾಡ್ಬಿಟ್ರಿ. ಅಯ್ಯಯ್ಯೋ, ಬೇರೆ ಮಂತ್ರ ಹೇಳ್ಬಿಟ್ಟೆ. ಬೇರೆ ಮಂತ್ರನ ಹೇಳ್ಬಿಟ್ರಂತೆ. ನನ್ನ ಕುಲನಾಗ್ ಮಾಡ್ದಂಗೆ ನನ್ನ ಡ್ರೆಸ್ ಅನ್ನು ಚಿಕ್ಕದಾಗ ಮಾಡ್ಬೇಕಾಗಿತ್ತು ತಾನೆ? ಏನ್ ಸ್ವಾಮೀಜಿ ನೀವು, ಈಗ ನಾನು ಏನ್ ಮಾಡೋದು? ಸರ್ ಈ ಕಡೆ ಓಡ್ದ. ಜಾನ್, ಜಾನ್, ಎಲ್ಲಿಗೆ ಹೋಗ್ತಿದ್ಯಾ? ಈ ದಾರಿ ಎಲ್ಲಿಗೆ ಹೋಗುತ್ತೆ? ಅದು ಆ ಇಲಿಗೆ ಗೊತ್ತು. ಜಾನ್, ನೆನಪಾಯ್ತು, ನೀನು ಮತ್ತೆ ದೊಡ್ಡವನಾಗ್ಬೇಕು ಅಂದ್ರೆ ಅಮ್ಮನವ್ರು ಮೂಗುತಿನ ಮತ್ತೆ ಹಾಕ್ಬೇಕು. ಅಯ್ಯೋ, ಹೋಗೇ ಬಿಟ್ಟ.
ಅಜ್ಜಿ. ಏನ್ ಜಾನ್? ಇನ್ಸ್ಪೆಕ್ಟರ್ ವಿಜಯ್ ಅವರಿಲ್ಲಿಲ್ಲ. ಸ್ವಾಮೀಜಿ, ಜಾನ್ ಎಲ್ಲಿ? ಸಾ, ಜಾನ್ ಇಲ್ಲಿದ್ದಾನೆ ಸಾ. ಅವಂದು ಇದು ಡ್ರೆಸ್. ಜಾನ್ ತನ್ನ ಸ್ವಂತ ಡ್ರೆಸ್ ಇಲ್ಲಿ ಬಿಚ್ಚಾಕ್ಬಿಟ್ಟು ಮಾರ್ವೇಷದಲ್ಲಿ ಇಲ್ಲೇ ಎಲ್ಲ ಓಡಾಡ್ತಾ ಇದ್ದಾನೆ. ಸಾರ್, ಮಾರ್ವೇಷದಲ್ಲ, ಡ್ರೆಸ್ ಇಲ್ಲದೆ ಬಚ್ಚಿಟ್ಕೊಂಡಿದ್ದಾನೆ. ಜಾನ್ ಡ್ರೆಸ್ ಇಲ್ಲಿ ಹೇಗ್ ಬಂತು? ನಾನು ಹೇಳ್ತೀನಿ. ಹಂಗ್ ಬಂದಿದ್ದಾರಿಗೆ ಜಾನ್ ಡ್ರೆಸ್ ಲೂಸ್ ಆಯ್ತು, ಡ್ರೆಸ್ ಬಿಟ್ಬಿಟ್ಟು ಹೋದ. ಓ, ಡ್ರೆಸ್ ಲೂಸ್ ಆಯ್ತಾ? ಅದ್ ಹೇಗೆ ಸ್ವಾಮೀಜಿ? ಮಿಸ್ಟರ್ ಇನ್ಸ್ಪೆಕ್ಟರ್, ಜಾನ್ ಬಂದ, ಪೊಲೀಸ್ ಓಡಿಸ್ಕೊಂಡು ಬರ್ತಿದ್ದಾರೆ ಎಂದ. ನಾ ವಿಭೂತಿ ತೋರ್ದೆ, ಮಂತ್ರ ಹೇಳ್ದೆ, ಜಾನ್ ಸಣ್ಣವನಾಗ್ಬಿಟ್ಟ. ಸ್ವಾಮೀಜಿ ನಮ್ಮನ್ನು ಹುಚ್ಚು ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಾಮೀಜಿ ಆಟ ಆಡಬೇಡಿ, ನಿಜ ಹೇಳಿ. ನಾನು ಯಾವಾಗ್ಲೂ ನಿಜಾನೇ ಹೇಳ. ನಾ ವಿಭೂತಿ ತೋರ್ದೆ, ಮಂತ್ರ ಹೇಳ್ದೆ, ಸಣ್ಣವನಾಗ್ಬಿಟ್ಟ, ಈ ಬಿಲದಲ್ಲಿ ತಪ್ಪಿಸ್ಕೊಂಡು. ಸ್ವಾಮೀಜಿ ನನಗೆ ನಿಜವಾದ ನಿಜ ಬೇಕು. ಹಾಗ ನಾ ವಿಭೂತಿ ತೋರ್ದೆ, ಮಂತ್ರ ಹೇಳ್ದೆ. ಮಿಸ್ಟರ್ ವಿಶ್ವನಾಥ್. ಎಸ್. ಏನ್ ಸರ್? ಸ್ವಲ್ಪ ಇಲ್ಲಿ ಬರ್ತೀರಾ? ನಾನಾ? ಏನಕ್ಕೆ? ಏನಾಯ್ತ್ರಿ? ಗೊತ್ತಿಲ್ಲಮ್ಮ. ಏನ್ ಸರ್, ಏನ್ ವಿಷಯ? ಇಲ್ಲಿ ಜಾನ್ ಮೆಕೆನ್ಸಿ ಅನ್ನೋರು ಉಳ್ಕೊಂಡಿದ್ರ? ಹೌದು, ಏನಾಯ್ತು ಅವ್ರಿಗೆ? ಮುಕ್ತಿ ಕಳ್ತನದಲ್ಲಿ ಅವ್ರು ನಾವು ಅರೆಸ್ಟ್ ಮಾಡಿದ್ವಿ, ಆದ್ರೆ ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಏನು, ಜಾನ್ ಮೂಗುತಿ ಕದ್ರ? ನಿಜವಾಗ್ಲೂ ಕದ್ದಿರಲ್ಲ, ನಿಮಗೆ ಯಾರೋ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಪ್ಪ, ಇದನ್ ನಂಬೇಡಿ. ಶಟ್ ಅಪ್ ವಾಣಿ, ನೀನ್ ರೂಮ್ಗೆ ಹೋಗು. ಅವ್ನು ನಮ್ಮ ಮನೆಗೆ ಬಂದಾಗಲೇ ಅನ್ಕೊಂಡೆ ಏನೋ ಆಗಬಹುದು ಅಂತ. ಹೋಗು. ಇವಾಗ ನಾವೇನ್ ಮಾಡ್ಬೇಕು ಇನ್ಸ್ಪೆಕ್ಟರ್? ಜಾನ್ ವೇಕೆನ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಮೊದಲು ಅವ್ರು ಉಳ್ಕೊಂಡಿದ್ದ ರೂಮ್ ತೋರಿಸಿ. ಬನ್ನಿ ಸರ್. ನಾನು ಕೇಳೋ ಪ್ರಶ್ನೆಗಳಿಗೆ ನಿಜವಾದ ಉತ್ತರ ಹೇಳಿ. ಕೇಳಿ. ಮೂಗುತಿ ಕಳ್ಳತನ ಮಾಡೋದಕ್ಕೋಸ್ಕರ ಜಾನ್ ಓಡಿಸ್ಕೊಂಡು ಹೋದ್ವಿ, ಅವಾಗ ಅವನು ಜಾನ್ ಕದ್ದಿಲ್ಲ. ಸರಿ, ಮೂಗುತಿ ಕಳ್ಳತನ ಮಾಡಿಲ್ಲ ಅಂತ ಜಾನ್ನ ಓಡಿಸ್ಕೊಂಡು ಹೋದ್ವಿ. ಅವನು ದೇವಸ್ಥಾನದೊಳಗಡೆ ಬಂದ, ನಿಮ್ಮನ್ನ ನೋಡ್ದ. ಜಾನ್ ಎಲ್ಲಿ? ವಿಭೂತಿ ತೋರ್ದೆ, ಮಂತ್ರ ಹೇಳ್ದೆ, ಜಾನ್ ಕುಳ್ಳ ಆಗ್ಬಿಟ್ಟ. ನಾನಿವಾಗ ಬೇರೆ ಆಂಗಲ್ ಅಲ್ಲಿ ಬರ್ತೀನಿ. ಜಾನ್ ನಾವು ಓಡಿಸ್ಕೊಂಡು ಹೋಗ್ಲಿಲ್ಲ, ಜಾನೇ ನಮ್ಮನ್ನು ಓಡಿಸ್ಕೊಂಡು ಬಂದ. ಯಾಕೆ? ಇದು ಬೇರೆ ಆಂಗಲ್. ಅವನಿಂದ ತಪ್ಪಿಸೋದಕ್ಕೋಸ್ಕರ ನಾವು ಮುಂದೆ ಓಡೋದ್ವಿ. ಆ ಮುಟ್ಟಾಳ ನಮ್ಮನ್ನು ಓವರ್ಟೇಕ್ ಮಾಡಿ ಮುಂದೆ ಓಡೋದ. ಅವನನ್ನು ಹಿಡಿಯೋದಕ್ಕೋಸ್ಕರ ನಾವು ಓಡೋದ್ವಿ. ಅವನು ದೇವಸ್ಥಾನದೊಳಗಡೆ ಬಂದ, ನಿಮ್ಮನ್ ನೋಡ್ದ. ಜಾನ್ ಎಲ್ಲಿ? ಆಗ್ಲೇ ಹೇಳಿದ್ನಲ್ಲ, ವಿಭೂತಿ ತೋರ್ದೆ, ಮಂತ್ರ ಹೇಳ್ದೆ, ಜಾನ್ ಕುಳ್ಳ ಆಗ್ಬಿಟ್ಟ. ಸರ್, ನಾನೇನಾದ್ರು ಬೇರೆ ಆಂಗಲ್ ಅಲ್ಲಿ ಟ್ರೈ ಮಾಡಿ. ನಾವು ಜಾನ್ನ ಓಡಿಸ್ಕೊಂಡು ಹೋದ್ವಿ, ಜಾನ್ ದೇವಸ್ಥಾನದ ಒಳಗಡೆ ಬಂದ, ಜಾನ್ ನಿಮ್ಮನ್ನ ನೋಡ್ದ, ನಾನ್ ಮಂತ್ರ ಹೇಳ್ದೆ. ನೀವು ಮಂತ್ರ ಹೇಳಿದ್ರಿ, ವಿಭೂತಿ ತೂರಿದ್ರಿ, ಜಾನ್ ಸಣ್ಣವನಾಗ್ಬಿಟ್ಟ. ಏನಾಯ್ತು? ಇದು ಬೇರೆ ಆಂಗಲ್ ಸರ್. ನಿಮಗೆ ನಿಜವಾದ ಆ ಶಕ್ತಿ ಇದ್ರೆ ಸಾಹೇಬ್ರನ್ನ ಸಣ್ಣವನಾಗಿ ಮಾಡಿ ನೋಡೋಣ. Here.
ಊರೆಲ್ಲ ಮೂಕ್ತಿ ಕಳ್ತನ ಆಗಿರೋ ಬಗ್ಗೆ ಮಾತು, ಪೇಪರಲ್ಲೂ ಅದೇ ಸುದ್ದಿ. ಹೌದೌದು ಮಾಮ, ಏನ್ ನಡೀತಾ ಇದೆ ಈ ಪ್ರಪಂಚದಲ್ಲಿ? ಅಮ್ಮವ್ರ ಮೂಗುತಿನ ಕದೀತಾರೆ ಅಂದ್ರೆ ಏನ್ ಜನನಪ್ಪ? ಹಲೋ ವಿಶ್ವನಾಥ್. ಹಾ ವಾಸು ಹೇಳಪ್ಪ. ಹೌದೌದು ನಿಜಾನೆ, ಅರೆಸ್ಟ್ ಮಾಡಿದ್ರಂತೆ, ಆದ್ರೆ ಪೊಲೀಸ್ ಅಂತ ತಪ್ಪಿಕೊಂಡು ಹೋದಂತೆ. ನೀ ನಂಬಿದ್ರೆ ನಂಬೋ, ಬಿಟ್ರೆ ಬಿಡು. ಪೊಲೀಸ್ ನಮ್ಮ ಮನೆಗೆ ಬಂದು ಎನ್ಕ್ವೈರಿ ಮಾಡಿದ್ರು ಗೊತ್ತಾ? ಇಲ್ಲ, ಇಲ್ಲಿ ಬಂದ ತಕ್ಷಣ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಅವನು ಮೂಗುತಿ ಅಮ್ಮನ ದೇವಸ್ಥಾನಕ್ಕೆ ರಿಸರ್ಚ್ ಮಾಡಕ್ ಬಂದ ತರ ಕಾಣಲ್ಲ, ಕಳ್ತನ ಮಾಡಕ್ ಬಂದ ತರ ಕಾಣ್ತಾನೆ. ಹೌದಪ್ಪ, ನೀನ್ ಹೇಳದೆ, ನೀನ್ ಒಳ್ಳೆಯವನಂತಾನೆ ಹೇಳದೆ, ಅದಕ್ಕೆ ತಾನೇ ಮನೆ ಒಳಗೆ ಸೇರಿಸ್ಕೊಂಡಿದ್ದು. ಇನ್ನೂ ಹೇಳಬೇಕು ಅಂದ್ರೆ, ನಿನ್ ತಂಗಿ ಅವನನ್ನ ಲವ್ ಮಾಡಲು ಅಂತ ನಿಶ್ಚಿತಾರ್ಥ ಮಾಡಕ್ ರೆಡಿಯಾಗಿದ್ದೆ. ಒಳ್ಳೆ ಕೆಲಸ ಆಯ್ತು, ನಿಶ್ಚಿತಾರ್ಥ ಮಾಡಕ್ ಹೋಗ್ಲಿಲ್ಲ. ನೀನೇನೇ ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲಪ್ಪ. ಆಗಲ್ಲ, ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಪೊಲೀಸ್ನವ್ರಿಗೆ ಗ್ಯಾರಂಟಿ ಹ್ಯಾಂಡ್ ಓವರ್ ಮಾಡ್ತೀನಿ. ಸಾಧ್ಯವಾದ್ರೆ ನಾನು ಒಂದು ಎರಡು ಡೇಟ್ ಹಾಕ್ತೀನಿ. ಸರಿ, ನನಗೇನಾದರೂ ಇನ್ಫಾರ್ಮೇಶನ್ ಬಂದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ. ಫೋನ್ ಇಡು. ಓ ಮ್ಯಾನ್, ವಾಣಿ ವಾಣಿ, ನಿಂಗ ಕುಮಾರ್ ಐಪಿಎಸ್ ಆಫೀಸರ್ನ ಗಂಡನಾಗಿ ನಿರ್ಧಾರ ಮಾಡ್ಬಿಟ್ರು. ಇವತ್ತು ಸಾಯಂಕಾಲ ನಿಶ್ಚಿತಾರ್ಥ ಮಾಡ್ತಾರಂತೆ. ಒಳ್ಳೇದಾಯ್ತು, ಮದುವೆಗೆ ಮುಂಚೆನೆ ಆ ಯೋಗಿನ ಬಗ್ಗೆ ನಮ್ಗೆ ಎಲ್ಲ ಸತ್ಯನೂ ಗೊತ್ತಾಯ್ತು. ಇಲ್ಲಾಂದಿದ್ರೆ ಒಬ್ಬ ಕಳ್ಳನ ಮಗ ನಮ್ಮ ಮನೆಗೆ ಅಲಿಯಾಗಿ ಬಂದ್ಬಿಡ್ತಿದ್ದ. ಸರಿ ಬಿಡ್ರಿ, ಯಾಕೆ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರಾ?
ಹೌದು, ಸಾಯಂಕಾಲ ನಿಶ್ಚಿತಾರ್ಥಕ್ಕೆ ಗಂಡಿನ ಮನೆ ಕಡೆಯವರಿಗೆ ಎಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದಿರಾ? ನಾಲ್ಕೂವರೆ ಒಳ್ಳೆ ಸಮಯ, 5-5 ಕಾಲಗೆಲ್ಲ ಅಲ್ಲಿ ಇರ್ತೀವಿ ಅಂತ ಹೇಳಿದೀನಿ. ಏ ಆ ಕಡೆ ಹೋಗಿ, ನನ್ನ ಜಾಗ. ಅಪ್ಪ ನಂಗಿವತ್ ತುಂಬಾ ಹಸುವಾಗ್ತಿದೆ, ಏನ್ ಅಡಿಗೆ ಇವತ್ತು? ಎಲ್ಲ ನಿಂಗೆ ಇಷ್ಟ ಆಗಿರೋದೇ ಮಾಡಿದ್ದೀನಮ್ಮ. ಓ, ನನಗೇನು ಇಷ್ಟ ಅಂತ ನಿಮಗೆ ಗೊತ್ತಮ್ಮ? ಹಾ, ಅಮ್ಮ ಗೊತ್ತಿರಲ್ವಾ? ಅದ್ ಸರಿ, ನೀವೇನ್ ಕೊಟ್ರು ನನಗೆ ಓಕೆ ಅಲ್ವಾ? ನಿನಗೆ ಇಷ್ಟ ಆಗಿರೋ ಯಾವುದನ್ನು ನಾವು ನಿನಗೆ ಕೊಡೋದಿಲ್ಲ. ಇಷ್ಟ ಆಗಿದ್ದನ್ನು ಕೊಡೋದಿಲ್ಲ. ಅಪ್ಪ ವಾಣಿ, ಇತ್ತಗೊಮ್ಮ ನಿನಗೆ ತುಂಬಾ ಇಷ್ಟ. ನನಗಿದೆಲ್ಲ ಬೇಡ, ನನಗೊಂದು ಕಪ್ ಮೊಸರು ಕೊಡಿ. ಅಯ್ಯಯ್ಯೋ, ಮೊಸರು ತುಂಬಾ ಹುಳಿಮ. ಪರವಾಗಿಲ್ಲ ತಾತ, ಹುಳಿನೋ ಕಹಿನೋ ಯಾವ್ದಿದ್ರು ನಂಗಿಷ್ಟ ಅಲ್ವಾ? ವಾಣಿ ಊಟ ಮಾಡಿ ರೆಸ್ಟ್ ತಗೋ, ಸಾಯಂಕಾಲ ನಾವು ಕುಮಾರ್ ಮನೆಗೆ ಹೋಗ್ತಾ ಇದೀವಿ. ನನಗೂ ಅವ್ರಿಗೂ ನಿಶ್ಚಿತಾರ್ಥ, ನಾನು ರೆಡಿಯಾಗಿ ಬಿಡ್ತೀನಿ, ನೋ ಪ್ರಾಬ್ಲಮ್. ಅಮ್ಮ ನಾನು ಚುಡಿದಾರ್ ಹಾಕೊಳ್ಳ ಅಥವಾ ಸಾರಿನಾ? ಅಪ್ಪ ನನ್ನ ಭಾವಿ ಅತ್ತೆಗೆ ಏನ್ ತಗೊಂಡು ಹೋಗ್ಲಿ, ಹೂವನ ಇಲ್ಲ ಸ್ವೀಟ? ಓಕೆ, ನೀವು ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನೀವು ಹೇಗ್ ರೆಡಿಯಾಗಿ ಬರಕ್ ಹೇಳ್ತಿರೋ ನಾ ಹಾಗೆ ಬರ್ತೀನಿ. ಓಕೆ.
ಹಿರಿಯರಿಗೆಲ್ಲ ನಮಸ್ಕಾರ ಮಾಡಮ್ಮ. ಸರಿ ಬಿಡು, ಎಲ್ರಿಗೂ ಒಂದ್ ಹಾಯಾದ್ರೂ ಹೇಳಮ್ಮ. ವಿವಾಹದ ಶುಭ ಮುಹೂರ್ತ ಪತ್ರಿಕೆ ಶ್ರೀಮಾನ್ ಸುಂದರೇಶ್ ಅವರ ಮೊಮ್ಮಗಳು ಶ್ರೀಮಾನ್ ವಿಷ್ಣುನಾಥ್ ಅವರ ಮಗಳಾದ ಸೌಭಾಗ್ಯವತಿ ವಾಣಿಯನ್ನ ಶ್ರೀಮಾನ್ ರತನ್ ಲಾಲ್ ಅವರ ಪುತ್ರನಾದ ಚಿರಂಜೀವಿ ಕುಮಾರ್ IPS ಅವರಿಗೆ ಕನ್ಯಾದಾನ ಮಾಡಿಕೊಡಲು ಗುರು ಹಿರಿಯ ಸಮ್ಮುಖದಲ್ಲಿ ನಿಶ್ಚಯಿಸಿರುತ್ತಾರೆ. ತಟ್ಟೆ ಬದಲಾಯಿಸ್ಕೊಳ್ಳಿ. ತುಂಬಾ ಸಂತೋಷ ಸರ್. ನಾವು ಎಷ್ಟು ಹೆಣ್ಣು ನೋಡುದು ಗೊತ್ತಾ? ಅಮೆರಿಕದಿಂದ ಅಂಜನ ನಗರದವರೆಗೂ ಒಳ್ಳೆ ಕೆಲಸ ಆಯ್ತು. ನಿಮ್ ಮಗಳು ನೋಡಿದ್ವಿ, ಮಹಾಲಕ್ಷ್ಮಿ ತರ ಇದ್ದಾಳೆ. ನನ್ ಮಗ ತಕ್ಷಣ ಒಪ್ಕೊಂಡ್ ಬಿಟ್ಟ. ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆದ್ರೆ ದೇವರ ಆಶೀರ್ವಾದ. ಈ ತರ ಒಂದು ಒಳ್ಳೆ ಕಾರ್ಯ ನಡಿಬೇಕಂದ್ರೆ ನಡೆದೇ ನಡೆಯುತ್ತೆ. ಯಾರಿದನ್ನು ತಡೆಯಕ್ ಆಗಲ್ಲ. ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ನಮ್ಮ ಕುಮಾರ್ ಅವರ ನಾಯಿಗೆ, ಐ ಮೀನ್ ಮಿಸ್ಟರ್ ರಾಜಶೇಖರ್ಗೆ ನಮ್ಮ ಮಗಳನ್ನ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಅದೇ ನಿರ್ಮಲಾ, ಮಿಸ್ಟರ್ ರಾಜಶೇಖರ್ ಅವರಿಗೆ ಒಂದು ಸೂಟ್ ಹೊಲಿಸ್ಬಿಡೋಣ, ಹಾಗೆ ಮುಹೂರ್ತದಲ್ಲಿ ರೇಷ್ಮೆ ಬಗ್ಗೆ ಉಡಿಸ್ಬಿಡೋಣ. ಚೆನ್ನಾಗಿರುತ್ತೆ ಅಲ್ವಾ? ಹೆಚ್ಚಿಕೋಬೇಡ, ಹೆಚ್ಚಿಕೋಬೇಡ. ನಾನ್ ಜಾನ್, ನಿಮ್ ಜಾನ್. ವಾಣಿ, ನಾನು ಯಾವ ತಪ್ಪು ಮಾಡಿಲ್ಲ. ಜಾನ್, ಮುಗುಚಿನ ಕಜ್ಜಿಲ್ಲ, ನನ್ನ ನಂಬು. ವಾಣಿ, ಐ ಲವ್ ಯು, ಐ ಲವ್ ಯು, ಪ್ಲೀಸ್ ಬಿಲೀವ್ ಮೀ. ಹೀಗೆ ಆ ಸ್ವಾಮೀಜಿ ಮಾಡಿದ ಕೆಲಸ ಬಚ್ಚಿಡ್ತೀನಿ ಅಂತ ಹೇಳಿ ಕುಳ್ಳನಾಗಿ ಮಾಡಿಬಿಟ್ರು. ಓ ಜಾನ್, ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನಾನು ನಂಬಲಿಲ್ಲ, ಈಗ ನಂಬಲೇಬೇಕಲ್ಲ.
ನನ್ ಸ್ಥಿತಿ ನೋಡು ವಾಣಿ. ಓ ನೋಡ್ಕೊಂಡು ವಾಣಿ ನೋಡ್ಕೊಂಡು, ತಲೆ ಸುತ್ತಾ ಇದೆ ವಾಣಿ. ಥ್ಯಾಂಕ್ಸ್. ಅದಿರ್ಲಿ, ನಾವೀಗೇನ್ ಮಾಡ್ಬೇಕು? ನಾವಿಬ್ರು ಸೇರಿ ಸ್ಟೇಷನ್ಗೆ ಹೋಗ್ಬೇಕು. ಸ್ಟೇಷನ್ಗ? ಯಾಕೆ? ಆ ಸ್ವಾಮೀಜಿ ಸ್ಟೇಷನ್ ಅಲ್ಲ ಇದ್ದಾರೆ, ಅವರಿಂದನೇ ನನ್ನ ದೊಡ್ಡವನ್ ಮಾಡಕ್ ಸಾಧ್ಯ. ಹೌದೌದು, ನಾಳೆ ಫಸ್ಟ್ ಕೆಲಸ ಅದೇ. ಆಮೇಲೆ ಬೇರೇನ್ ಮಾಡ್ಬೇಕು? ನನಗೆ ಬೇರೆ ಡ್ರೆಸ್ ಬೇಕು ವಾಣಿ. ಈ ಡ್ರೆಸ್ ತುಂಬಾ ಚೈಟ್ ಆಗಿದೆ. ಪೂರ್ ಜಾನ್, ಮೈ ಪೂರ್ ಜಾನ್. ಜಾನ್, ನಿನ್ಗೋಸ್ಕರ ಪುಟ್ ಪುಟ್ದಾಗಿ ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಜಾನ್, ಜಾನ್ ಎಲ್ಲಿದ್ಯಾ ನೀನು? ವಾಣಿ, ನಾನು ಇಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ ವಾಣಿ. ಓ ಹೇ ವಾಣಿ, ನೀನು ಹೊಲ್ದಿ ಡ್ರೆಸ್ ತುಂಬಾ ಚೆನ್ನಾಗಿದೆ. ಯು ಲುಕ್ ಲೈಕ್ ಜೂಲಿಯಸ್ ಸೀಸರ್. ನಾವ್ ಬೇಗ ತಿಂಡಿ ತಿನ್ಬಿಟ್ಟು ಸ್ಟೇಷನ್ ಅಲ್ಲಿರೋ ಸ್ವಾಮೀಜಿನ ನೋಡಕ್ ಹೋಗ್ತಿದೀವಿ. ಓ ವಾವ್, ನನಗೋಸ್ಕರ ಚಿಕ್ಕ ಟೇಬಲ್, ಚಿಕ್ಕ ಚೇರ್ಸ್ ಕೂಡ. ಥ್ಯಾಂಕ್ ಯು ವಾಣಿ, ಥ್ಯಾಂಕ್ ಯು ವಾಣಿ. ನನಗೆ ಹಸಿವಾಗ್ತಿದೆ, ಇರು ಒಂದ್ ನಿಮಿಷ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಿನಗೋಸ್ಕರ ಟಿಫಿನ್ ಮಾಡ್ಕೊಂಡು ಬಂದಿದ್ದೀನಿ. ಇದು ರೆಡಿ. ಆಹಾ, ಸೂಪರ್ ದೋಸೆ, ಸೂಪರ್ ಕಾಯಿ ಚಟ್ನಿ ಕೂಡ. ಥ್ಯಾಂಕ್ ಯು ವಾಣಿ, ಮೈ ಪ್ಲೆಷರ್. ಜಾನ್, ಹೇಗಿದೆ ದೋಸೆ? ಚೆನ್ನಾಗಿದೆ, ಆದರೆ ಸ್ವಲ್ಪ ಖಾರವಾಗಿದೆ. ಆಹಾ, ಚೋ ಐ ಆಮ್ ಸಾರಿ. ಹಲೋ, ಹಾಯ್ ವಾಣಿ, ಕಂಗ್ರ್ಯಾಚುಲೇಷನ್ಸ್. ನಿಶ್ಚಿತಾರ್ಥ ಆಗಿದ್ ಹೇಳಲೇ ಇಲ್ಲ ಅಲ್ಲ. ವೇಟ್ ಮಾಡು, ನಾವೆಲ್ಲ ಬಂದು ನಿನ್ ಗುದ್ದುತ್ತೀವಿ. ಹೇ ಬೇಡ ಬೇಡ ಬೇಡ, ನಾವು ಹೊರಗೆ ಹೋಗ್ತಾ ಇದ್ದೀವಿ. ನಾವು ಅಂತ ಹೇಳ್ಬೇಡ, ನಾನ್ ಹೊರಗೆ ಹೋಗ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ನಾವ್ ನಿಮ್ ಮನೆ ಹತ್ರನೇ ಇದೀವಿ, ವೇಟ್ ಮಾಡು, ಹೋಗ್ಬೇಡ. ನೀನ್ ಹೇಳಿದ್ ಕೇಳೋ ಹಾಗೆ ಮೂಡಿ ಮಾಡ್ತೀವಿ, ನಿನ್ ತುಟಿ ಕೊಟ್ಟ ಮುತ್ತ ನಮ್ಗೂ ಸ್ವಲ್ಪ ಉಳ್ಸಿ ಇಡಮಿ. ಸರಿ ಇದೆಯಾ ನೀನ್ ಕೇಳಿದ್ದು? ಪ್ರೀತಿಯಲ್ಲಿ
ಕಣ್ಣಲ್ಲಿ ಚಿಗುರಿತು ನಿನ್ನ ಮನಸ್ಸು, ನಿನ್ನ ಆಸೆಯಲ್ಲಿ ಅರಳಿತು ನಿನ್ನ ಕನಸು, ನಿನ್ನ ಅವನಡು ಎಟ ನಾವು ಕೂಡ ನೋಡಬೇಕಮ್ಮಿ. ಮೇಡಮ್, ಮಿಸ್, ಬನ್ನಿ, ಎಲ್ಲಿಗೆ ಹೋಗ್ತಿದ್ದೀರಿ? ಸ್ವಾಮೀಜಿನ ನೋಡ್ಬೇಕು. ಸ್ವಾಮೀಜಿನ? ಏನಕ್ಕೆ? ಒಂದ್ ಸಣ್ಣಕ್ಕೆ. ಸಣ್ಣದು ಇಲ್ಲಿ ಸಣ್ಣದು ಅನ್ನೋ ಮಾತೇ ಬೇಡ, ದೊಡ್ಡದಾಗಿ ಕೇಳಿ, ದೊಡ್ಡದಾಗಿ ದೊಡ್ಡದಾಗಿ. ಸರ್, ಅವ್ರಿನ್ನು ಏನು ಹೇಳೇ ಇಲ್ಲ, ಅಷ್ಟರಲ್ಲಿ ನೀವು ಸಣ್ಣ ವಿಷಯನ ದೊಡ್ಡ ಮಾಡ್ತಿದ್ರಲ್ಲ. ಶಡ, ಮತ್ತೆ ಸಣ್ಣದು ಅಂತ ಹೇಳ್ಬೇಡ. ಮೇಡಮ್, ಮೇಡಮ್, ಸಾರಿ ಮಿಸ್, ಬನ್ನಿ 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 ಬನ್ನಿ. ಬ್ಯಾಗ್ ಸ್ವಲ್ಪ ಕೊಡ್ತೀರಾ? ಸೆಕ್ಯೂರಿಟಿ, ಫೋನ್. ಸ್ವಾಮೀಜಿ, ಯಾರಮ್ಮ ನೀನು? ಸ್ವಾಮೀಜಿ, ಯಾ ಹಲೋ. ನಾನು ಯಾರು ಗೊತ್ತಾಯ್ತಾ? ಜಾನ್, ಹೇಗಿದೀಯಾ? ಇನ್ಸ್ಪೆಕ್ಟರ್ನ ಕರೀರಿ, ಅವ್ರು ನನ್ನ ನಂಬಿರಲಿಲ್ಲ. ನೋ 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 ಇನ್ಸ್ಪೆಕ್ಟರ್, ನೋ ಇನ್ಸ್ಪೆಕ್ಟರ್. ಸ್ವಾಮೀಜಿ, ನನ್ನ ದೊಡ್ಡವನಾಗಿ ಮಾಡಿ. ನೀ ದೊಡ್ಡವನಾಗಬೇಕು ಅಂದ್ರೆ ಮೂಗುತಿ ಅಮ್ಮಂಗ್ ಸೇರ್ಬೇಕು. ಸ್ವಾಮೀಜಿ, ನಿಮ್ ಶಕ್ತಿನ ಯೂಸ್ ಮಾಡಕ್ಕಾಗಲ್ವಾ? ಆಗಲ್ಲ. ಇವಾಗ ಏನ್ ಮಾಡೋದು? ಧ್ಯಾನ. ಸರ್, ಆ ಸ್ವಾಮೀಜಿ ಮೇಲೆ ನನಗೆ ಯಾಕೆ ಅನುಮಾನ ಸರ್? ಅದಕ್ಕೆ ತಾನೇ ಅವ್ರನ್ನ ಒಳಗಡೆ ಹಾಕಿದ್ದು. ಸರ್, ಅದಲ್ಲ ಸರ್, ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಅವ್ರ ಮುಖ ನೋಡಿ ತಾನೇ ಮಾತಾಡೋದು. ಆದ್ರೆ ಇವ್ರು ನೋಡಿ ಸರ್, ಆ ಹುಡುಗಿ ಮುಖ ನೋಡ್ದೇ ಮಾತಾಡ್ತಿದ್ದಾರೆ, ಅವ್ರ ಕಣ್ಣು ಎಲ್ಲೆಲ್ಲ ಹೋಗ್ತಿದೆ, ನೀವೊಂದ್ಸಲ ವಿಚಾರಿಸಿ ಸರ್. ಆ ಸ್ವಾಮೀಜಿ ಹತ್ರ ನನ್ನ ಸಿಕ್ಕಾಕ್ಸ್ಬಿಡುವ, ಏನೇ ಕೇಳಿದ್ರೆ ಏನೋ ಹೇಳ್ಬಿಡ್ತಾರೆ. ನಾನು ವಿಭೂತಿ ತೂರ್ದೆ, ಅವ್ನು ಕೂಳ ಆಗ್ಬಿಟ್ಟ ಅಂತ ಹೇಳ್ತಾರೆ, ಅದೇ ತಾನೆ? ಅದೆಲ್ಲ ಸುಳ್ಳು ಸರ್. ಹೆಂಗೋ, ನಿಮ್ಮನ್ನು ಕೂಳ ಮಾಡ್ಲಿಲ್ಲ ಸರ್. ನನಗೆ ಜಾನ್ ಕೂಡ ಮುಖ್ಯ ಅಲ್ಲ ಸರ್, ಆದ್ರೆ ಅವರು ನಿಮ್ಮನ್ನ ಕೂಳ ಮಾಡ್ಬೇಕು. ನಾನು ಇನ್ನೊಂದ್ಸಲ ವಿಚಾರಿಸ್ಕೊಂಡ್ಬರ್ತೀನಿ. ನನಗೆ ಫೋನ್. ಹಲೋ, ಹಲೋ, ಕ್ಯಾನ್ ಐ ಸ್ಪೀಕ್ ಟು ವಾಣಿ ಪ್ಲೀಸ್? ಜಯನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ವಿಜಯ್ ಹಿಯರ್. ಯಾರು? ನಾನು ಡಿ ಐ ಜಿ ಕುಮಾರ್. ಸರ್, ನೀವ್ ಹೆಂಗ್ರಿ ಆ ಸೆಲ್ಲಲ್ಲಿ? ಏನ್ ಹೇಳ್ತೀರ ಸರ್, ಇಲ್ಲಿ ಸೆಲ್ಲಿಗೆ ಇಂಚರ್ ನಾನೇ ತಾನೇ, ನೀವೇ ತಾನೇ ಪ್ರಮೋಷನ್ ಮಾಡಿಸ್ಕೊಟ್ಟು. ಆ ಸೆಲ್ಲಲ್ಲಪ್ಪ, ಈ ಮೊಬೈಲ್ ನೀನಂಗೆ? ಒಬ್ರು ಮೇಡಮ್ ಬಂದಿದ್ದಾರೆ, ಸ್ವಾಮೀಜಿ ಹತ್ರ ಮಾತಾಡ್ತಿದ್ದಾರೆ, ಅವ್ರ ಮೊಬೈಲ್ ತಾನೇ ಸರ್ ಇದು? ಮೂಗುತಿ ಸಿಗೋವರೆಗೂ
ನನ್ನಿಂದ ಏನೂ ಮಾಡಕ್ಕಾಗಲ್ಲ. ಮೂಗುತಿ ಕಳ್ತನಾಗಿದಲ್ವಾ? ಇಲ್ಲ, ಯಾರೂ ಕದಿಯಕ್ಕಾಗಲ್ಲ. ಅದ್ ಖಂಡಿತ. ಅಮ್ಮನ ಮೂಗುತಿ ದೇವಸ್ಥಾನದ ಒಳಗಿರೋ ಹಾವಿನ ಹುತ್ತದಲ್ಲಿದೆ ಜಾನ್. ಅದು ನಿನ್ನಿಂದಾನೆ ತೆಗಿಯಕ್ಕಾಗೋದು. ಹೋಗಿ, ಮೊದಲು ಹೋಗಿ ಅದನ್ನ ತಗೊಂಡ್ ಬನ್ನಿ. ಥ್ಯಾಂಕ್ ಯು ಸ್ವಾಮೀಜಿ. ಒಂದ್ ನಿಮಿಷ, ಎಲ್ಲಾನು ಹೇಳದ್ನ? ಎಲ್ಲ ಹೇಳ್ಬಿಟ್ರಿ. ಮೂಗುತಿ ಸಿಗ್ಬೇಕು, ನೀವ್ ಹೊರಗ್ ಬರ್ಬೇಕು, ಜಾನ್ ದೊಡ್ಡೋನಾಗ್ಬೇಕು. ಜ್ಞಾಪಕ ಬಂತು. ಇದೆಲ್ಲ ಇವತ್ ಸಂಜೆ ಸೂರ್ಯಾಸ್ತಮದ ಒಳಗೆ ನಡೀಬೇಕು. ಯಾಕೆ? ಇಲ್ಲಾಂದ್ರೆ ಜಾನ್ ಯಾವತ್ತೂ ಲಿಟಲ್ ಜಾನ್. ಓ ಮೈ ಗಾಡ್. ಓ ನೋ. ವಾಣಿ, ನಾನೊಂದು ಕೇಳ್ತೀನಿ. ಯಾಕೆ ಸ್ವಾಮೀಜಿ ನನ್ನಿಂದ ಮಾತ್ರ ಮೂಗುತಿನ ತೆಗೆಯಕ್ಕಾಗೋದು ಅಂತ ಹೇಳಿದ್ರು? ನನಗೆ ಗೊತ್ತಿಲ್ಲ, ಆದರೆ ಅವ್ರ ಮಾತಲ್ಲಿ ಏನಾದರೂ ಸತ್ಯ ಇರಬೇಕು. ಹಾಗಂತೀಯಾ? ಯಾ. ಓ ನೋ, ಪೊಲೀಸ್! ಪೊಲೀಸ್! ಏನ್ ವಾಣಿ, ನನ್ನ ನೋಡಿ ಆಶ್ಚರ್ಯನಾ? ಆಶ್ಚರ್ಯನಾ? ಇದ್ರಲ್ಲೇನ ಆಶ್ಚರ್ಯ? ಏನ್ ನೋಡ್ತಾ ಇದ್ದೀರಾ ಕುಮಾರ್? ಇಲ್ಲ, ನೀನ್ ಮಾತ್ರನಾ ಇಲ್ಲ ಅಂದ್ರೆ ಜೊತೆಲಿ ಯಾರಾದ್ರೂ ಬಂದಿದ್ದಾರ ಅಂತ ನೋಡ್ದೆ. ಮದ್ವೆಗ್ ಮುಂಚೆನೆ ಇಷ್ಟೊಂದು ಸಂದೇಹನಾ? ನಾನು ಪೊಲೀಸ್ನವನು, ಸಂದೇಹ ಪಡಲೇಬೇಕು. ಹೌದು, ನಾನು ಪೊಲೀಸ್ ಸ್ಟೇಷನಿಂದ ದೇವಸ್ಥಾನಕ್ಕೆ ಬಂದಿದ್ದೀನಿ, ನ್ಯಾಚುರಲ್. ಆದ್ರೆ ನೀನ್ ಯಾಕೆ ದೇವಸ್ಥಾನಕ್ಕೆ ಬರಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋದೆ? ಅದು ನಾನು ಪೊಲೀಸ್ ಸ್ಟೇಷನ್? ನಾನಾ? ಏನ್ ಹೇಳ್ತಾ ಇದ್ರ? ಯಾವ ಪೊಲೀಸ್ ಸ್ಟೇಷನ್? ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯೋ ಇಲ್ವೋ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ ತಿಳ್ಕೊಳ್ಳೋಣ. ಪ್ಲೀಸ್ ಫಾಲೋ ಮೀ. ಜಾನ್, 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 ಎಲ್ಲಿದ್ಯಾ? ಇನ್ಸ್ಪೆಕ್ಟರ್ ವಿಜಯ್. ಯಾರಯ್ಯ ಅದು? ಓ ಸರ್, ಸರ್, ಇದಕ್ಕೂ ಮೊದಲು ಎಲ್ಲಾದ್ರೂ ಹುಡುಗಿ ನೋಡಿದಿರಾ? ನೋಡಿದೀನಿ ಸರ್, ಒಂದ್ ಗಂಟೆ ಮೊದಲು ಇಲ್ಲಿಗೆ ಬಂದು ಹೋದ್ರಲ್ಲ. ಸೊ ಸುಳ್ಳು? ಹೌದು, ಸುಳ್ಳು. ಗುಡ್. ಇನ್ಸ್ಪೆಕ್ಟರ್ ವಿಜಯ್, ಇವ್ರು ಯಾಕೆ ಬಂದಿದ್ರಿ ಇಲ್ಲಿ? ಸ್ವಾಮೀಜಿಯವ್ರು ನೋಡೋದಕ್ಕೆ. ಸೊ ಇದು ಸುಳ್ಳು? ಹೌದು, ಇದು ಸುಳ್ಳೆ. ದಟ್ಸ್ ದ ಸ್ಪಿರಿಟ್. ಯಾಕೆ ಸುಳ್ಳು ಹೇಳಿದೆ? ನಾನ್ ಸುಳ್ಳು ಹೇಳಿದೆ ಅಂತ ಹೇಳಿಲ್ವಲ್ಲ, ಇನ್ಸ್ಪೆಕ್ಟರ್ ಸುಳ್ಳು ಹೇಳಿದ್ರು ಅಂತ ಹೇಳಿದೆ. ಸರ್ 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 ಸರ್, ನಾನು ಸುಳ್ಳು ಹೇಳಿದೆ ಅಂತ ಇವ್ರು ಸುಳ್ಳು ಹೇಳ್ತಾ ಇದಾರೆ ಸರ್? ಟೆನ್ಷನ್ ಆಗ್ಬೇಡಿ. ಲುಕ್ ವಾಣಿ, ಡೋಂಟ್ ಟ್ರೈ ಟು ಆಕ್ಟ್ ಸ್ಮಾರ್ಟ್. ನೀನ್ ಸ್ವಾಮೀಜಿನ ನೋಡಕ್ ಬಂದಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಸ್ವಲ್ಪ ಮುಂಚೆ ನನ್ನ ಮೊಬೈಲ್ಗೆ ಟ್ರೈ ಮಾಡಿದೆ, ಫೋನ್ ಆನ್ಸರ್ ಮಾಡಿದ್ದು ಇನ್ಸ್ಪೆಕ್ಟರ್ ವಿಜಯ್. ಎಂತ ಪಾಯಿಂಟ್ ಹಿಡಿದ್ಬಿಟ್ರಿ ಸರ್! ಇಲ್ಲಿ ನೋಡಿ ಸರ್, ಮೊಬೈಲ್ ನನ್ನ ಹತ್ರ ಇದೆ. ಓ ಮೈ ಗಾಡ್, ನಿನ್ನೆ ಕಳ್ತನ ಆಗಿರೋ ನನ್ನ ಸೆಲ್ ಫೋನು ಇನ್ಸ್ಪೆಕ್ಟರ್ ಕೈಯಲ್ಲ. ಸರ್, ಐ ವುಡ್ ಲೈಕ್ ಟು ಲಾಜ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ದಿಸ್ ಇನ್ಸ್ಪೆಕ್ಟರ್. ಸರ್, ಈ ಅಮ್ಮ ಊಟ ತಟ್ಟಲ್ಲಿ ಕುಂಬಳಕಾಯಿನ ಮುಚ್ಚೋಡಕ್ಕೆ ನೋಡ್ತಾರೆ ಸರ್. ಅದೆಲ್ಲ ಬಿಡಿ, ಸ್ವಾಮೀಜಿ ಅವ್ರನ್ನೇ ಕೇಳೋಣ. ಸರ್ ಬೇಡ ಸರ್, ಈ ಅಮ್ಮ ಊಟ ತಟ್ಟಲ್ಲಿ ಕುಂಬಳಕಾಯಿ ಬಚ್ಚಿಟ್ಟಾರೆ, ಅವರು ಕುಂಬಳಕಾಯಿನ ಕಳ್ಳೆ ಕುಂಚ ಮಾಡ್ಬಿಡ್ತಾರೆ. ಸ್ವಾಮೀಜಿ, ನಾನು ಡಿ ಐ ಜಿ ಕುಮಾರ್. ಹೇಳಿ. ಒಂದು ಗಂಟೆ ಹಿಂದೆ ಈ ಹುಡುಗಿ ನಿಮ್ಮನ್ನು ನೋಡಕ್ ಬಂದಿಲ್ಲ? ನಾನ್ ಯಾಕಮ್ಮ ಸುಳ್ಳು ಹೇಳಿ? ಸತ್ಯವನ್ನ ಕಾಪಾಡೋದಕ್ಕೋಸ್ಕರನೇ ನಾ ಇರೋದು. ಸರಿ, ನಾನು ಯಾಕೆ ಬಂದೆ? ಜಾನ್ ಜೊತೆ ಬಂದಿದ್ದೆ. ಜಾನ್? ಇನ್ಸ್ಪೆಕ್ಟರ್ ಜಾನ್ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಸರ್, ಜಾನ್ ಇಲ್ಲಿಗೆ ಬರ್ಲಿಲ್ಲ. ಸುಳ್ಳು? ಏನ್ ಸುಳ್ಳು? ಜಾನ್ ಬಂದಿದ್ದು ಸುಳ್ಳು. ಹಾಗಾದ್ರೆ ನಾನ್ ಬಂದಿದ್ದು ಸುಳ್ಳೆ? ನೀವು ಬಂದಿದ್ದು ನಾವು ನೋಡಿದ್ವಲ್ಲ. ಹಾಗಾದ್ರೆ ಜಾನ್ ಬಂದಿದ್ದನ್ನ ಯಾಕೆ ನೋಡಿಲ್ಲ? ಜಾನ್ ಬಂದಿರೋದನ್ನ ಇವ್ರು ನೋಡಿರಕ್ ಸಾಧ್ಯ ಇಲ್ಲ. ಜಾನ್ ಇದ್ದಿದ್ದು ವಾಣಿಯ ಕೋಟ್ ಪಾಕೆಟ್ ಅಲ್ಲಿ. ಹಾಗೆ ಹೇಳಿ ಸ್ವಾಮೀಜಿ, ಕೋಟ್ ಅಲ್ಲಿ ಜಾನ? ಸರ್ ಸುಳ್ಳು ಸರ್, ಶುದ್ಧ ಸುಳ್ಳು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಅದೆಲ್ಲ ನಂಗೆ ಬೇಕಾಗಿಲ್ಲ. ನನಗೆ ಒಂದು ಗೊತ್ತಾಗ್ಬೇಕು, ಜಾನ್ ಇವಾಗ ಎಲ್ಲಿದ್ದಾನೆ?
long way down. ನಾನು ಹೋಗ್ಬೇಕು. ಇನ್ಸ್ಪೆಕ್ಟರ್ ಕದ ತೆಗೆದು ಬಿಡಿ ನನ್ನ. ನಾ ಹೇಳ್ತಾ ಇದ್ದೀನಿ, ಕದ ತೆಗೆದು ಬಿಡಿ. ಕೆಟ್ಟ ಕಾರ್ಯ ನಡೆಯುತ್ತೆ, ಅದನ್ನ ತಡಿಬೇಕು. ಕದ ತೆಗೆದು ನನ್ನ ಬಿಡಿ ಇನ್ಸ್ಪೆಕ್ಟರ್. ನಾ ಹೋಗ್ಬೇಕಾಗಿರೋದು ಜಾನ್ಗೋಸ್ಕರ ಅಲ್ಲ. ಅಮ್ಮನ ಮೂಗುತಿ ದುಷ್ಟಶಕ್ತಿಯ ಕೈಲಿ ಸಿಕ್ಕಿದ್ರೆ ಎಲ್ಲ ನಾಶ ಆಗೋಗುತ್ತೆ. ದುಷ್ಟಶಕ್ತಿಯಿಂದ ಈ ಜಗತ್ತಿಗೆ ಒಂದು ಕೇಳು ಬರಲಿದೆ. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ಇದುವರೆಗೂ ನನ್ನ ಶಕ್ತಿನ ಯಾವ್ಯಾವ್ದಕ್ಕೂ ಉಪಯೋಗಿಸಿಲ್ಲ. ಆದ್ರೆ ಇವತ್ತು ಈ ಜಗತ್ತನ್ನ ಉಳಿಸೋದಕ್ಕೂ ದುಷ್ಟಶಕ್ತಿಯ ನಾಶಕ್ಕೂ ನನ್ನ ಶಕ್ತಿನ ಉಪಯೋಗಿಸ್ಬೇಕಾಗಿದೆ. ಇವತ್ ಪ್ರಯೋಗಿಸ್ತೀನಿ. ಹೇ ಮಹಾದೇವಿ ಅಮ್ಮ ತಾಯೇ, ನಿನ್ನ ಶಕ್ತಿಯ ತೋರಿಸು ಮೂಗುತಿ ತಾಯೇ. ಒರಿಜಿನಲ್ ಸ್ವಾಮೀಜಿ ಕಣಯ್ಯ ಪರಮಾನಂದ, ನಿನ್ನಿಂದ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಜಾನ್ ಇಲ್ಲೇ ಇದೀಯ. ಅಮ್ಮನವ್ರ ಮೂಗುತಿ ನಿನ್ ಕೈಲಿದೆ, ಅದೇ ನನಗೆ ಕೊಡು. ನಾ ಅದನ್ನು ತೊಡಿಸ್ತೇನೆ. ಹೆದರ್ಕೋ ಬೇಡ, ಇದು ನಿಜವಾಗ್ಲೂ ಆ ಭೈರವನ್ ಕೆಲ್ಸಾನೆ. ಅವನಿಂದ ಏನೂ ಮಾಡೋಕ್ಕಾಗಲ್ಲ. ಜಾನ್ ನೀ ಹೋಗು, ಸೂರ್ಯಾಸ್ತಮಕ್ಕೆ ಸ್ವಲ್ಪವೇ ಸಮಯ ಇದೆ. ಬೇಗ you
ಸ್ವಾಮೀಜಿ ಸ್ವಾಮೀಜಿ ಆರ್ ಯು ಓಕೆ ನಿಮಗೇನು ಆಗಿಲ್ಲ ತಾನೆ ಧರ್ಮ ಗೆದ್ದಿತು ಯಾ ಯಾ ಜಾನ್ ನಿನ್ನ ಕುಳ್ಳನಾಗಿ ಮಾಡಿದ್ದು ನನ್ನ ತಪ್ಪು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀ ಕುಳ್ಳನಾಗಿ ಅಮ್ಮನವ್ರಿಗೆ ಮೂಗುತಿ ಹಾಕಬೇಕು ಅಂತ ಆ ವಿಧಿ ನಿಯಮ ಆಗಿತ್ತು ಗಾಡ್ ಬ್ಲೆಸ್ ಯು ಜಾನ್ ಕಣ್ ಮುಚ್ಕೊಂಡು ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಮೊದ್ಲು ನೀನ್ ಹೇಳು ನಮ್ಮಿಬ್ರು ಮದ್ವೆ ಆಗ್ಬೇಕು ತುಂಬಾ ಮಕ್ಕಳನ್ನ ಹೆತ್ಕೋಬೇಕು ಸಂತೋಷವಾಗಿ ಅದಿರ್ಲಿ ಬಿಡು ನೀನೇನ್ ಕೇಳ್ಕೊಂಡೆ ಅದನ್ನ ಹೇಳು ಏನೂ ಇಲ್ಲ ಇದುವರೆಗೂ ನನಗೆ ಎಲ್ಲ ಕೊಚ್ಚೋ ದೇವ್ರಿಗೆ ಧನ್ಯವಾದ ಹೇಳ್ದೆ ಏನೂ ಇಲ್ಲ